ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೋಣ ವಿಶೇಷವಾಗಿ ಜ್ಯೋತಿಷದ ಬಗ್ಗೆ ಮಾತಾಡಿದ್ದೆ ಪೂರ್ವ ಜನ್ಮದಲ್ಲಿ ಏನೆಲ್ಲ ಮಾಡಿರ್ತಾರೆ ಅದರ ಬಗ್ಗೆ ಮಾತಾಡಿದ್ದೀವಿ ಸೊ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅದರ ಜೊತೆಗೆ ಹೆಸರುಗಳು ಏನೇನು ಸೂಚಿಸ್ತವೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹೆಸರನ್ನ ಮೊದಲನೇ ಅಕ್ಷರ ಯಾವ ರೀತಿಯಾಗಿ ಕೆಲಸ ಮಾಡಿದೆ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿ ಮುನಿಯಿಂದ ಋಷಿ ಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತೆ ಅದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ರೈಟ್ ಕೂತಾಯಿದ್ದೆ ಅಂತ ಇಟ್ಕೊಳ್ತೀನಿ ಅಪ್ಪ ಏನಾಗುತ್ತೆ ಈಗ ನಮಗೆ ಅಲ್ವಾ ನಿಮಗೆ ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೇವಲ್ವಾ ಸೊ ಯಾಕಂದರೆ ಇಂತಹ ಪರ್ಟಿಕ್ಯುಲರ್ ಲಗ್ನದಲ್ಲಿಯೇ ನಮ್ಮ ಜನನೇ ಯಾಕೆ ಅಲ್ವಾ ಇದು ವಿಷಯ ಅಲ್ವಾ ಎಲ್ಲರಿಗೂ ಗೊತ್ತಿರುವಂಥದ್ದು ಸೊ ಇಂಥ ಪರ್ಟಿಕ್ಯುಲರ್ ಲಗ್ನನೇ ಯಾಕೆ ಬಂತು ನನಗೆ ಯಾಕೆ ನನಗೆ ಯಾಕೆ ವೃಶ್ಚಿಕ ಲಗ್ನವೇ ಬಂತು ನನಗೆ ಯಾಕೆ ಮೀನ ಲಗ್ನವೇ ಬಂತು ನನಗೆ ಯಾಕೆ ಕನ್ಯಾ ಲಗ್ನವೇ ಬಂತು ಅಥವಾ ದುಸ್ಥಾನಗಳೇ ಯಾಕೆ ಲಗ್ನವಾಗಿ ಬಂತು ಹಾಗಾದ ನಾನೇನು ತಪ್ಪು ಮಾಡಿದ್ದೇನೆ ಸೊ ಇದೆಲ್ಲ ಒಂದು ಥರ ಎಲ್ಲರಿಗೂ ಇದ್ದೇ ಇರುವಂಥದ್ದು ಆದರೂ ಕೂಡ ಇವತ್ತು ಸ್ವಲ್ಪ ಹೆಸರಿನ ಬಗ್ಗೆ ಕೂಡ ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈಗ ಹೆಸರೇನಾಗುತ್ತೆ ಇದರಲ್ಲಿ ನಾವು ವೇದಿಕ್ ಪದ್ಧತಿಯನ್ನು ತೆಗೆದುಕೊಂಡಾಗ ಅಲ್ವಾ ವೇದಿಕ್ ಆಸ್ಟ್ರಾಲಜಿ ಮತ್ತು ವೇದಿಕ್ ಪದ್ಧತಿಯನ್ನು ತೆಗೆದುಕೊಂಡಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೆಸರಿನ ಬಗ್ಗೆ ಉಲ್ಲೇಖವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಲಘು ಪರಾಶರಿ ಕೂಡ ಆ್ಯಡ್ ಆಗುತ್ತೆ ಬೃಹತ್ ಪರಾಶರ ಆ್ಯಡ್ ಆಗುತ್ತೆ ಎರಡರಲ್ಲಿ ಕೂಡ ಈ ಒಂದು ಹೆಸರಿನ ಬಗ್ಗೆ ಉಲ್ಲೇಖ ಇದೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಹೆಸರನ್ನು ಅವರು ಚಂದ್ರನಿಂದ ಅಂತ ಹೇಳಲಿಲ್ಲ ನಿಮ್ಮ ಹೆಸರನ್ನು ಜಾತಕದಲ್ಲಿ ಯಾವ ಪ್ಲಾನೆಟ್ಸು ತುಂಬಾ ಪವರ್ಫುಲ್ ಆಗಿದೆ ಆ ಪ್ಲಾನೆಟ್ನ ಮೇಲಿಂದ ಹೆಸರನ್ನು ಇಡಿ ಅಂತ ಹೇಳಿದ್ದಾರೆ ಆಲ್ರೆಡಿ ಓಕೆನಾ ರೈಟಾ ಓಕೆನಾ ಅದಕ್ಕೋಸ್ಕರ ಯಾರೆಲ್ಲ ಆ ರೀತಿಯಾಗಿ ಬೈ ಡಿಫಾಲ್ಟ್ ಆಗಿ ಇಟ್ಟಿರ್ತಾರೆ ಅಥವಾ ಅವರಿಗೆ ಒಂದು ಒಳ್ಳೆ ರಿಸಲ್ಟ್ ಅಂತೂ ಪಡ್ಕೊಂಡಿರ್ತಾರೆ ಕೆಲವರೆಲ್ಲ ಸ್ವಲ್ಪ ನೆಗೆಟಿವ್ ಇದ್ದಾಗ ಸೊ ನೆಗೆಟಿವ್ ಆನ್ಸರನ್ನು ಪಡ್ಕೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಅಪ್ಪ ರೈಟ್ ತಾನೇ ಕೆಲವರೆಲ್ಲ ಚಂದ್ರನ ಮೇಲೆ ಇಟ್ಕೊಳ್ತಾರೆ ಅದು ಪರವಾಗಿಲ್ಲ ಅದು ಕೂಡ ಶಾಸ್ತ್ರ ಪ್ರಕಾರನೇ ಇರುವಂಥದ್ದು ಯಾಕಂದರೆ ಮನೋಕಾರಕ ಚಂದ್ರನಾಗಿರೋದ್ರಿಂದ ಹೆಸರು ಅಲ್ಲಿಂದ ಬಂದಾಗ ಅಥವಾ ಎಲ್ಲೋ ಒಂದು ಕಡೆ ನಿಮಗೆ ಆ ಚಂದ್ರನಿಂದ ಬರತಕ್ಕಂಥ ಒಳ್ಳೆ ಅಥವಾ ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೆ ಅದರಿಂದ ಬರತಕ್ಕಂಥ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿ ನಿಮ್ಮಿಂದ ಸಾಧ್ಯ ಅಂತ ಅದನ್ನು ಆ ಸಿಸ್ಟಮ್ ಕೂಡ ಇದೆ ಈ ಸಿಸ್ಟಮ್ ಕೂಡ ಇದೆ ಈಗೇನಾಗುತ್ತೆ ಚಂದ್ರನಿಂದ ಹೆಸರನ್ನು ಇಡುವುದಕ್ಕಿಂತಲೂ ಹೆಚ್ಚಾಗಿ ಜನರು ಮಾಡ್ತಾರೆ ನ್ಯೂಮರಾಲಜಿ ಪ್ರಕಾರ ಇಟ್ಕೊಳ್ತಾರೆ ಅಲ್ವಾ ಅಥವಾ ಪರವಾಗಿಲ್ಲ ಈಗ ಅವರಿಗೆ ಒಂದು ನಮಗೇನಾಗುತ್ತೆ ಏನಾಗುತ್ತೆ ನಾವು ಲೈಫಲ್ಲಿ ಯಾಕೆ ಎಂಜಾಯ್ ಮಾಡಲಿಕ್ಕೆ ಸಕ್ಸಸ್ ಆಗಬೇಕು ಪ್ರತಿಯೊಂದರಲ್ಲೂ ಕೂಡ ನಮಗೆ ಜಯ ದೊರಕಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಮೇಜರ್ ಆಗಿ ನಾವು ಸಾಕ್ತಾ ಇರ್ತೇವೆ ರೈಟ್ ತಾನೇ ಕಡೆ ಅದರಲ್ಲಿ ನಮಗೆ ಬೇಕಾದಂಥ ಸಕ್ಸಸ್ಸೇ ಸಿಗಲಿಲ್ಲ ಅಂದಾಗ ಏನಾಗುತ್ತೆ ಸೊ ತೊಂದರೆ ಕೂಡ ನಾವು ಎಲ್ಲ ದಾರಿ ಹುಡುಕ್ತೇವೆ ಎಲ್ಲಿಂದ ಸಕ್ಸಸ್ ಬರಬಹುದು ಹೆಸರನ್ನ ಬದಲಾವಣೆ ಮಾಡಿಕೊಂಡು ಸಿಗ್ನೇಚರ್ ಬದಲಾವಣೆ ಮಾಡಿಕೊಂಡು ಬರ್ಬೋದಾ ಖಂಡಿತ ಬರುತ್ತೆ ಏನು ತೊಂದರೆ ಇಲ್ಲ ಅಂತ ಹೇಳ್ತೇನೆ ರೈಟ್ ತಾನೆ ಓಕೆನಾ ಸೊ ಬಟ್ ಅದನ್ನು ಅನಲೈಸ್ ಮಾಡಲಿಕ್ಕೆ ಸರಿಯಾದ ರೀತಿಯ ಒಂದು ವೇ ಗೊತ್ತಿರಬೇಕು ಅದನ್ನು ಹೇಗೆ ಅನಲೈಸ್ ಮಾಡೋದು ಅಂತ ಅದಕ್ಕೇನೆ ವೇದಿಕ್ ಸಿಸ್ಟಮನ್ನು ಇಟ್ಟುಕೊಂಡಾಗ ಹೆಸರಿನಲ್ಲಿ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿ ಕೆಲಸ ಮಾಡುತ್ತೆ ನಿಮಗೆ ಕೆಲವು ವಿಚಾರಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಓಕೆ ಆ ನಂತರ ವಿಶೇಷವಾಗಿ ಹೇಳಬೇಕಾದ್ರೆ ನಾನು ಹೇಳುವಂಥದ್ದೇನು ಅಂದರೆ ನೈಸರ್ಗಿಕ ಜನ್ಮಕುಂಡಲಿಯ ಮುಖಾಂತರ ಹೇಳ್ತೇನೆ ಅಂದರೆ ಕಾಲಪುರುಷನ ಕುಂಡಲಿಯ ಮುಖಾಂತರ ಹೇಳ್ತೇನೆ ಮತ್ತು ನಿಮಗೆ ಅದು ಪರ್ಸನಲ್ ಆಗಬೇಕಾದ್ರೆ ನಿಮ್ಮ ಕುಂಡಲಿ ಯಾಕಂದರೆ ನಿಮ್ಮ ಕುಂಡಲಿ ಲಗ್ನ ಚೇಂಜ್ ಆಗಿರ್ತದೆ ಆಗ ನಾನು ಹೇಳಿದ ಪ್ರೆಡಿಕ್ಷನ್ ಕೂಡ ಬದಲಾವಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಷಯ ಬೇರೆ ಓಕೆನಾ ಬಟ್ ಹೆಸರಿಗೆ ಬಹಳಷ್ಟು ಮಹತ್ವ ಇದೆ ಅದೊಂದು ಕಂಪನಿ ಹೆಸರು ಇಟ್ಕೊಳ್ತೀರಾ ಒಂದು ಹೋಟೆಲ್ಗೆ ಹೆಸರನ್ನ ಇಟ್ಕೊಳ್ತೀರಾ ಒಂದು ಅಂಗಡಿಗೆ ಹೆಸರನ್ನು ಇಟ್ಕಿರ್ತಾ ಒಂದು ಬೇಕರಿಗೆ ಇಡ್ತೀರಾ ಒಂದು ನಿಮ್ಮ ವರ್ಕ್ಶಾಪ್ಗೆ ಹೆಸರನ್ನ ಇಡ್ತೀರಾ ಏನಿವೆ ಏನೇ ಆದರೂ ಕೂಡ ಆ ಹೆಸರಿನ ಮೊದಲನೇ ಅಕ್ಷರ ನೋಟು ಅದು ಬಹಳ ಮೇಜರ್ ಆಗಿ ರಿಸಲ್ಟನ್ನು ಕೊಡುತ್ತೆ ನಿಮ್ಮ ಇಂಡಿವಿಜುವಲ್ ಹೆಸರಾದರೂ ಅಷ್ಟೇ ನಿಮ್ಮ ಪರ್ಸನಲ್ ಹೆಸರು ನಿಮ್ಮದೇ ವ್ಯಕ್ತಿಗತ ಹೆಸರಾದರೂ ಹೆಸರಾದರಷ್ಟೇ ಅದು ಬಹಳ ಬಹಳ ಮೇಜರಾಗಿ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಅದು ವರ್ಕ್ ಆಗಿಯೇ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಇಷ್ಟವರೆಗೆ ಕೂಡ ಹೆಸರಿನ ಮುಖಾಂತರ ಅದೆಷ್ಟು ಜಾತಗಳನ್ನು ನೋಡಿದ್ದೇನೆ ಅದೆಲ್ಲವೂ ಕೂಡ ಆಲ್ರೆಡಿ ಆಲ್ಮೋಸ್ಟ್ ಪರ್ಫೆಕ್ಟಾಗಿಯೇ ಇತ್ತು ಏನು ಬೇಕಾದ ರೈತನೇ ಓಕೆನಾ ಇದು ವಿಚಾರ ಓಕೆ ಈಗ ಇದರಲ್ಲಿ ಯಾವುದೇ ಯಾವ ಪ್ಲಾನೆಟ್ಸ್ಗೆ ಏನೇನು ಹೆಸರು ಇದೆಯಪ್ಪ ಅದರ ಬಗ್ಗೆ ಸ್ವಲ್ಪ ಹೇಳಿಕೊಡ್ತೇನೆ ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ಆ ಇ ಇ ಅಂತ ತೆಗೆದುಕೊಂಡಾಗ ಆ ಆ ಇ ಈ ಆ ರೀತಿಯಾಗಿ ಅಲ್ವಾ ಮೊದಲನೆಯ ಅಕ್ಷರಗಳನ್ನು ನೀವು ತೆಗೆದುಕೊಂಡಾಗೆಲ್ಲ ಸ್ವರಾಕ್ಷರಗಳನ್ನು ತೆಗೆದುಕೊಂಡಾಗ ಅಲ್ವಾ ಸೊ ಅದೇನಾಗುತ್ತೆ ಅದೆಲ್ಲ ಸೂರ್ಯನಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ದಾರೆ ಅದು ಸೂರ್ಯನಿಗೆ ಸಂಬಂಧ ಅದನ್ನೇ ನೀವು ಇಂಗ್ಲೀಷಲ್ಲಿ ಹೇಳಿದಾಗ ಏನಾಗುತ್ತೆ ಓವಲ್ಸ್ ಅಂತ ಹೇಳೋದು ಓವಲ್ಸ್ ಓಲ್ಸ್ ಅಂದರೆ ಅದರಲ್ಲಿ ಯಾವ್ದು ಬರುತ್ತೆ ಎ ಇ ಓ ಎ ಇ ಯು ಓ ಐ ಓಕೆ ಓ ಅಲ್ಸ್ ಅಲ್ವ ಸ್ವರಾಕ್ಷರಗಳು ಏನೇ ಇದ್ದರೂ ಕೂಡ ಓಕೆ ಸೊ ಇದು ಸೂರ್ಯನಿಗೆ ಸಂಬಂಧಪಟ್ಟದ್ದು ಅಂತ ಆಲ್ರೆಡಿ ನಮಗೆ ವೇದಿಕೆ ಆಸ್ಟ್ರಾಲಜಿಯಲ್ಲಿ ಆಲ್ರೆಡಿ ಹೇಳಿಕೊಟ್ಟಿದ್ದಾರೆ ರೈಟ್ ತಾನೆ ಬಾಕಿ ಉಳಿದಂತೆ ಏನಾಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇದು ಸೂರ್ಯನಕ್ಷರ ಆಯ್ತು ಈಗ ಈಗ ಸೂರ್ಯನಕ್ಷರ ಎ ಅಕ್ಷರದಲ್ಲಿ ಹೆಸರು ಇಟ್ಕೊಂಡಿದ್ದೀರಾ ಈ ಅಕ್ಷರದಲ್ಲಿ ಇಟ್ಕೊಂಡಿದ್ದೀರಾ ಯು ಅಲ್ಲಿ ಇಟ್ಕೊಂಡಿದ್ದೀರಾ ಓ ಅಲ್ಲಿ ಇಟ್ಕೊಂಡಿದ್ದೀರಾ ಐಯಲ್ಲಿ ಇಟ್ಕೊಂಡಿದ್ದೀರಾ ಇದೆಲ್ಲವೂ ಕೂಡ ಸೂರ್ಯನ ಒಂದು ಸೂರ್ಯ ಏನಿರ್ತಾನೆ ಸೂರ್ಯ ಅನ್ನೋ ಪ್ಲಾನೆಟ್ಸ್ ಏನು ಅದರ ಮೇಲೆ ಕನ್ ಕೌಂಟ್ ಆಗುತ್ತೆ ಹಾಗಾದರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಮಹಾರಾಜ ಎಲ್ಲಿದ್ದು ಇದ್ದಾನೆ ಅದಕ್ಕೆ ಸಂಬಂಧಪಟ್ಟಂತ ರಿಸಲ್ಟನ್ನು ಅನ್ನು ನೀವು ಪಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ರೈಟ್ ಅದು ಬಾಳೆ ಸೂರ್ಯ ಎಲ್ಲಿ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಹೆಸರು ಎ ಅಕ್ಷರದಿಂದ ಇ ಈ ಇದೆ ಯು ಅಕ್ಷರದಿಂದ ಇದೆ ಓ ಅಕ್ಷರದಿಂದಿದೆ ಓ ಅಕ್ಷರದಿಂದ ಇದೆ ಅಥವಾ ಐ ಅಕ್ಷರದಿಂದ ಇದೆ ಅಂತ ಇಟ್ಕೊಳ್ಳೋಣ ಸೊ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಸೂರ್ಯ ನಾಲ್ಕನೇ ಮನೆಯಲ್ಲಿದೆ ಹಾಗಾದರೆ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ವಾಹನದ ವಿಚಾರ ಸುಖದ ವಿಚಾರ ಮೊದಲೇ ಪ್ರಾಥಮಿಕ ಅಂತ ಇದೆಲ್ಲ ಒಂದು ಸ್ವಲ್ಪ ಟೆನ್ಷನ್ ಇರ್ತದೆ ನಿಮಗೆ ಅದರ ಬಗ್ಗೆ ಜಾಸ್ತಿ ಚಿಂತೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಒಂದು ಎಕ್ಸಾಂಪಲ್ ಅಷ್ಟೇ ಅದೇ ಸೂರ್ಯ ಸ್ಥಾನದಲ್ಲಿದ್ದಾನೆ ನಿಮ್ಮ ಹೆಸರು ಬಂದು ಎ ಅಕ್ಷರದಲ್ಲಿ ಬಂತು ಐ ಅಕ್ಷರದಲ್ಲಿ ಬಂತು ಇ ಅಕ್ಷರದಲ್ಲಿ ಬಂತು ಯು ಅಕ್ಷರದಲ್ಲಿ ಬಂತು ಓ ಅಕ್ಷರದಲ್ಲಿ ಬಂತು ಅಂತಾದಾಗ ನಿಮಗೆ ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಇನ್ನಷ್ಟು ಮುಂದೆ ಹೋಗಬೇಕು ಸಾಧನೆ ಮಾಡಿ ಮಾಡಬೇಕು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಧಿಕಾರ ವರ್ಗಕ್ಕೆ ಹೋಗಬೇಕು ಇದೆಲ್ಲ ಒಂಥರ ನಿಮಗೆ ಮೆಂಟಾಲಿಟಿಯಲ್ಲಿ ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ವಿಚಾರ ಓಕೆನಾ ರೈಟ್ ಅಥವಾ ಇದು ಅರ್ಥ ಮಾಡಿಕೊಡೋದು ಅಂದರೆ ಅದರ ಅರ್ಥ ಏನಂದರೆ ನಿಮ್ಮ ಜಾತಕದಲ್ಲಿ ಹೆಸರಿಗೆ ಸಂಬಂಧಪಟ್ಟಂತೆ ಆ ಹೆಸರು ಯಾವ ಪ್ಲಾನೆಟ್ಸಿಂದ ಇದೆ ಆ ಪ್ಲಾನೆಟ್ಸ್ ಜಾತಕದಲ್ಲಿ ಎಲ್ಲಿದ್ದಾನೆ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟನ್ನು ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ಅಲ್ಲೇನಾಗುತ್ತೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಹೆಸರು ಬಂದು ಎಲ್ಲೋ ಒಂದು ಕಡೆ ಎ ಇ ಐ ಓ ಒ ಯು ಅಕ್ಷರದಿಂದ ಇದೆ ಅಂತ ಇಟ್ಕೊಳ್ಳೋಣ ಸ್ವರಾಕ್ಷರದಿಂದ ಸೂರ್ಯ ಬಂದುಬಿಟ್ಟ ಈಗ ನಿಮ್ಮ ಜಾತಕದಲ್ಲಿ ಸೂರ್ಯ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆ ಫೋರ್ತ್ ಫೋರ್ತ್ ಹೌಸ್ ರಿಸಲ್ಟ್ ಅಂತ ಕೊಡ್ತಾನೆ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಪ್ರಾಥಮಿಕ ಹಂತ ಶಿಕ್ಷಣದ ವಿಚಾರ ನಿಮ್ಮ ನ್ಯೂಟ್ರಿಷನ್ನ ವಿಚಾರ ನರ್ಚರ್ನ ವಿಚಾರ ಎಲ್ಲ ಬಂದುಬಿಡ್ತೀವಿ ಓಕೆ ಬಂದ್ಬಿಡ್ತು ಬಟ್ ಆ ಅದಿ ಆ ಆ ಸ್ಥಾನದ ಅಧಿಪತಿ ಆ ರಾಶಿ ಅಧಿಪತಿ ಯಾರು ಬರ್ತಾನೆ ನ್ಯಾಚುರಲ್ ಆಗಿ ನೋಡಲಿಕ್ಕೆ ಹೋದರೆ ಚಂದ್ರ ಬಂದಿರ್ತಾನೆ ರೈಟಾ ಚಂದ್ರ ನ್ಯಾಚುರಲಾಗಿ ನೈಸರ್ಗಿಕ ಜನ್ಮಗುಂಡಿನಲ್ಲಿ ತೆಗೆದುಕೊಂಡಾಗ ಕಾಲಪುರುಷನ ಕುಣ್ಣಲ್ಲಿ ತೆಗೆದುಕೊಂಡಾಗ ನಾಲ್ಕನೇ ಮನೆಯಲ್ಲಿ ಚಂದ್ರನ ರಾಶಿ ಹಾಗಾದ್ರೆ ಚಂದ್ರ ಎಲ್ಲಿದ್ದಾನೆ ನೋಡ್ಕೊಳ್ಬೇಕು ಚಂದ್ರ ಆರನೇ ಮನೆಗೆ ಬಂದ್ಬಿಟ್ಟ ಎಂಟನೇ ಮನೆಗೆ ಬಂದ್ಬಿಟ್ಟ ಚಂದ್ರ ಹನ್ನೆರಡನೇ ಮನೆಗೆ ಹೋದ ಅಂದಾಗ ಟೆನ್ಷನ್ ಜಾಸ್ತಿನೇ ಕ್ರಿಯೇಟ್ ಮಾಡ್ತಾನೆ ಬಹಳ ಸಮಸ್ಯೆಗಳು ಆಗರದಲ್ಲಿ ಸಿಕ್ಕಾಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಬಾರಿ ಬಾರಿಗೂ ಹಣಕಾಸಿನ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಖರ್ಚು ವೆಚ್ಚ ಜಾಸ್ತಿ ಹಣನೇ ನಿಲ್ಲುವುದಿಲ್ಲ ಬಟ್ ಇಲ್ಲಿ ಈ ರಿಸಲ್ಟ್ ಕೂಡ ಇರುತ್ತೆ ನಿಮಗೆ ಮನೆ ವಿಚಾರ ಭೂಮಿ ವಿಚಾರ ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಷಯ ಬೇರೆ ಬಟ್ ಅಷ್ಟೇ ಪ್ರಾಬ್ಲಮ್ ಕೂಡ ಅನುಭವಿಸ್ಬೇಕಾದ ಅನಿವಾರ್ಯತೆ ನಿಮ್ಮ ಅಥವಾ ಅದನ್ನು ಮಾಡಿದಾಗ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗಲಿಕ್ಕೆ ಶುರು ಆಗುತ್ತೆ ನಿಮ್ಗೆ ಓಕೆ ಈ ರೀತಿಯಾಗಿ ನಾವು ಅದನ್ನು ಅನಲೈಸ್ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಓಕೆನಾ ಇದು ಸೂರ್ಯನಿಗೆ ಸಂಬಂಧ ಹೆಸರು ಅದೇ ಚಂದ್ರನಿಗೆ ಸಂಬಂಧಪಟ್ಟಂಥ ಹೆಸರನ್ನು ನೋಡಿದಾಗ ಇಲ್ಲಿ ಏನು ಕೊಟ್ಟಿದ್ದಾರೆ ಚಂದ್ರನಿಗೆ ಸಂಬಂಧಪಟ್ಟಂತೆ ಯ ಲ ಹ ಓಕೆನಾ ಯ ಲ ಹ ಯಾರ ಲ ಅಕ್ಷರಗಳನ್ನು ಚಂದ್ರನಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಅದನ್ನು ನೀವು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ವೈ ಆರ್ ಎಲ್ ವಿ ಮತ್ತು ಎಚ್ ಅಕ್ಷರಗಳು ಓಕೆನಾ ವೈ ಆರ್ ಎಲ್ ಎಚ್ ಮತ್ತು ವಿ ಅಕ್ಷರಗಳು ಓಕೆ ಇದು ಯಾರ ಲಾವಹ ಯಾರ ಲಾವಹ ಯಾವುದಕ್ಕೆ ಸಂಬಂಧಪಟ್ಟದ್ದು ಇದು ಚಂದ್ರನಿಗೆ ಸಂಬಂಧಪಟ್ಟದ ಹೆಸರುಗಳಾಗಿರ್ತವೆ ಓಕೆನಾ ಹಾಗಾದರೆ ನಿಮ್ಮ ಜ ನೀವೇನೋ ಈ ಇಟ್ಕೊಂಡಿರ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಚಂದ್ರ ಯಾವ ಭಾವದಲ್ಲಿದ್ದಾನೆ ಆ ಭಾವದ ರಿಸಲ್ಟನ್ನು ಮೇಜರಾಗಿ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಒಂದು ಇಂಡಿಕೇಷನ್ ಅದು ಒಳ್ಳೆಯದು ಅಥವಾ ಕೆಟ್ಟದ್ದು ಎರಡರಲ್ಲೊಂದು ಬಲ್ಲಿಗೆ ಸ್ಟಾರ್ಟ್ ಆಗಿದ್ದೀವಿ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಹೆಸರು ಯಾರ ಲಾವಾಹ ದಿನ ಉಂಟು ಅಂತ ಎತ್ಕೊಂಡು ಅದರ ಅರ್ಥ ವೈ ಅಕ್ಷರ ಆರ್ ಅಕ್ಷರ ಎಲ್ ಅಕ್ಷರ ವಿ ಅಕ್ಷರ ಮತ್ತು ಎಚ್ ಅಕ್ಷರದಿಂದ ಹೆಸರು ಬಂದಿದೆ ಅಂತ ಇಟ್ಕೊಳ್ಳೋಣ ಚಂದ್ರ ಬಂದು ಆರನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಈಗ ಆರನೇ ಮನೆ ರಿಸಲ್ಟ್ ಬಂತು ನಿಮಗೆ ಓಕೆ ಆರನೇ ಮನೆ ರೋಗ ಋಣ ರಿಪು ಸೇವೆ ಸೇವೆ ಅಂತೂ ಮಾಡಬೇಕು ಅದರ ಜೊತೆಗೆ ಶತ್ರುಕಾಟ ಬರ್ಬೋದು ಹೆಲ್ತ್ ರಿಲೇಟೆಡ್ ಬಾರಿ ಬಾರಿ ಸಮಸ್ಯೆ ಆಗ್ಬೋದು ಎಷ್ಟೇ ಹಣ ಗಳಿಸಿದ್ರೂ ಆಗೋದಿಲ್ಲ ಲೋನ್ ಕಟ್ಲಿಕ್ಕೆ ಏನು ಹೋಗುತ್ತೆ ಅಲ್ವಾ ಏನೋ ಶತ್ರುಕಾಟ ಏನೋ ಇರಿಟೇಷನ್ ಮಾನಸಿಕ ನೆಮ್ಮದಿನೇ ಇಲ್ಲ ಕಳ್ಕೊ ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅರ್ಥ ಆಗುತ್ತೆ ನಿಮಗೆ ಅರ್ಥ ಆಗುತ್ತಾ ಸ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೇನೆ ಓಕೆನಾ ಅದೇ ರೀತಿ ಒಂದು ಆ ಚಂದ್ರ ಬಂದು ಲಗ್ನದಲ್ಲಿ ಇದ್ದೇನೆ ಅಲ್ಲಿ ಕೂಡ ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತೇನೆ ಪಾರ್ಟ್ನರ್ ಬಗ್ಗೆ ಚಿಂತೆ ಆರೋಗ್ಯದ ಬಗ್ಗೆ ಚಿಂತೆ ಹೇಗಪ್ಪ ನನ್ನ ಆರೋಗ್ಯವನ್ನು ಉತ್ತಮ ಪಡಿಸ್ಕೊಳ್ಳಿ ಅದರ ಬಗ್ಗೆ ಚಿಂತೆ ಬಲಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಚಂದ್ರ ಬಂದು ನಾಲ್ಕನೇ ಮನೇಲಿ ಇದ್ದಾನೆ ಇವತ್ತು ಮಚ್ ಬೆಟ್ರ್ ಅಂತ ಹೇಳ್ಬೋದು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಆತ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಭಾಳ ಚೆನ್ನಾಗಿ ನಿಮ್ಮನ್ನು ಮುಂದುವರಿಸ್ತಾನೆ ಸುಖಕ್ಕೆ ಸಂಬಂಧಪಟ್ಟಂಥ ಸವಲತ್ತುಗಳನ್ನು ಕೊಡ್ತಾನೆ ಯಾಕಂದರೆ ನಾಲ್ಕನೇ ಮೇಲೆ ಚಂದ್ರ ಆಗ್ತಾನೆ ಅದಕ್ಕೋಸ್ಕರ ಆ ಒಂದು ವಿಷಯದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ಪ್ರೊಸೀಡ್ ಮಾಡ್ಕೊಂಡು ಹೋಗ್ತಾನೆ ಅಂತ ಒಂದು ಇಂಡಿಕೇಶನ್ ರೈಟ್ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದು ಬರೋಣ ನಾವು ಈಗ ಆ ಚಂದ್ರನಿಗೆ ಗೊತ್ತಾಯಿತು ಅದೇ ರೀತಿ ಈಗ ಕುಜನಿಗೆ ಸಂಬಂಧಪಟ್ಟಂತೆ ಮಂಗಳನಿಗೆ ಸಂಬಂಧಪಟ್ಟ ಹೆಸರು ಏನು ಕೊಟ್ಟಿದ್ದಾರೆ ಕ ಕ ಘ ಘ ಘ ಘ ಘ ಘ ಘಾ ನ್ಯಾ ಅಕ್ಷರದ ಹೆಸರು ಇರುವುದಿಲ್ಲ ಕಾ ಖ ಘ ಅಂತ ಇಟ್ಕೊಳ್ಳಿ ನೋಡಿ ಅದನ್ನು ಉಚ್ಚಾರ ಮಾಡಿ ನೋಡಿ ನೋಡಿ ಓಕೆ ಉಚ್ಚಾರ ಮಾಡಿದಾಗ ಯಾವ ರೀತಿ ಬರುತ್ತೆ ನೋಡಿ ಈಗ ಯಾರ ಲಾ ಉಚ್ಚಾರ ಮಾಡಿ ನಿಮ್ಮ ನಾಲಿಗೆಯಲ್ಲಿ ಟಚ್ ಆಗುತ್ತೆ ನೋಡಿ ಯಾ ರ ಲ ಹ ನಾಲಿಗೆಯಲ್ಲಿ ಟಚ್ ಆಗುತ್ತೆ ನೋಡಿ ಅದೇ ರೀತಿ ಕಾ ಖ ಘ ಉಚ್ಚಾರ ಮಾಡಿ ಕ ಖ ಘ ಘ ನೋಡಿ ನಾಲಿಗೆ ಎಲ್ಲೆಲ್ಲ ಟಚ್ ಆಗ್ತಾ ಉಂಟು ನೋಡಿ ನಿಮ್ಮ ನಾಲಿಗೆ ಎಲ್ಲೆಲ್ಲ ಟಚ್ ಆಗ್ತಾ ಉಂಟು ನೋಡಿ ನೋಡಿ ಆ ಅಕ್ಷರಗಳನ್ನು ಉಪಯೋಗ ಮಾಡಿದಾಗ ಆ ನಾಲಿಗೆ ಎಲ್ಲಿ ಟಚ್ ಆಗಿದೆ ಸ್ವರ ಎಲ್ಲಿಂದ ಬರುತ್ತೆ ನೋಡಿ ಖ ಖ ಘ ಘ ಓಕೆನಾ ಸೊ ಸ್ವರ ಅರ್ಥ ಆಗುತ್ತೆ ನಿಮಗೆ ಸೊ ಇದು ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದೇ ರೀತಿ ಈ ಒಂದು ಅಕ್ಷರ ಅಲ್ವಾ ಈಗ ಕ ಖ ಘ ಗ ಅಂದಾಗ ನಿಮಗೆ ಅದು ಕುಜನ ಮೇಲಿಂದ ಹೆಸರು ಉಂಟು ಅಂತ ಆಯಿತು ಓಕೆ ಮಂಗಳನ ಮೇಲಿಂದ ಹೆಸರಿದೆ ಅಲ್ವಾ ಅದನ್ನು ಇಂಗ್ಲೀಷಲ್ಲಿ ಆದರೆ ಕೆ ಮತ್ತು ಜಿ ಅಕ್ಷರ ಎರಡು ಓಕೆನಾ ಕೆ ಮತ್ತು ಜಿ ಎಚ್ ಅಕ್ಷರ ಕೆ ಎಚ್ ಅಕ್ಷರ ಖ ಖ ಓಕೆ ಅದು ಬರುತ್ತೆ ನಿಮಗೆ ಈಗ ಕುಮಾರ್ ಅಂತ ಇಟ್ಕೊಳ್ಳಿ ಕಿರಣ್ ಅಂತ ಇಟ್ಕೊಳ್ಳಿ ಅಲ್ವಾ ಗಣೇಶ್ ಅಂತ ಇಟ್ಕೊಳ್ಳಿ ಅಲ್ವಾ ಏನೇ ಇದ್ರು ಕೂಡ ಅದಕ್ಕೆ ಹಾಕಾಗ ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಅದು ಕುಜನ ಮೇಲಿಂದ ಬಂದಿರ್ತದೆ ಅಲ್ವಾ ಕುಜನ ಮೇಲಿಂದ ಮಂಗಳ ಎಲ್ಲಿದ್ದಾನೋ ಅಲ್ಲಿ ಮಂಗಳ ನಿಮ್ಮ ಜಾತಕದಲ್ಲಿ ಯಾವ ಭಾವದಲ್ಲಿದ್ದಾನೆ ಆ ಭಾವಕ್ಕೆ ಸಂಬಂಧಪಟ್ಟಂತ ರಿಸಲ್ಟ್ ಅನ್ನ ಮೇಜರ್ ಆಗಿ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಅರ್ಥ ಆಗುತ್ತೆ ನಿಮಗೆ ಯಾವ ಭಾವದಲ್ಲಿ ನಿಮ್ಮ ಹೆಸರು ಕೆ ಮತ್ತು ಜಿ ಅಕ್ಷರದಿಂದ ಬಂದ್ಬಿಡ್ತು ಅಂತ ಇಟ್ಕೊಳ್ಳೋಣ ಹಾಗಾದ್ರೆ ಜಾತಕದಲ್ಲಿ ಮಂಗಳ ಅಂದ್ರೆ ಮಾರ್ಸ್ ನಿಮ್ಮ ಜಾತಕದ ಯಾವ ಭಾವದಲ್ಲಿದ್ದಾನೆ ಆ ಭಾವಕ್ಕೆ ಸಂಬಂಧಪಟ್ಟಂತ ರಿಸಲ್ಟನ್ನು ಅನ್ನು ಮೇಜರ್ ಆಗಿ ಪ್ರೊಡ್ಯೂಸ್ ಮಾಡ್ತಾನೆ ಯಾತು ಒಳ್ಳೇದು ಯಾತು ಕೆಟ್ಟದ್ದು ಎರಡರಲ್ಲೊಂದು ಆಗುತ್ತೆ ನಿಮಗೆ ರೈಟ್ ಈಗ ಎಣಿಸ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಹೆಸರು ಕೆ ಮತ್ತು ಜಿ ಅಕ್ಷರದಿಂದ ಬಂತು ಅಂದರೆ ಕಾಕ ಗಾಗ ಅಕ್ಷರದಿಂದ ನಿಮ್ಮ ಹೆಸರು ಬಂತು ಅಂತ ಇಟ್ಕೊಳ್ಳೋಣ ಮಂಗಳ ಅದಕ್ಕೆ ರೂಲ್ ಮಾಡ್ತಾನೆ ಅದನ್ನು ಅಕ್ಷರಗಳಿಗೆ ಮಂಗಳ ಮಂಗಳ ಅಧಿಪತ್ಯ ಮಂಗಳ ರೂಲ್ ಮಾಡ್ತಾನೆ ಮಂಗಳ ಬಂದು ಹತ್ತನೇ ಮನೆಯಲ್ಲಿ ಇದ್ದಾನೆ ಅಂತ ಹೇಳಿ ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೋದು ನೀವು ರೈಟ್ ಇವತ್ತಲ್ಲ ನಾಳೆ ಕಾರ್ಯಕ್ಷೇತ್ರ ಸಕ್ಸಸ್ ಆಗುತ್ತೆ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ನಿಮಗೆ ಒಳ್ಳೆ ಒಂದು ದಿಗ್ಬಲಿಯನ್ನು ಕೊಡ್ತಾನತ ಕಾರ್ಯಕ್ಷೇತ್ರದಲ್ಲಿ ಪರವಾಗಿ ಇಲ್ಲ ಅಂತ ಹೇಳ್ಬೋದು ಒಂದು ಒಳ್ಳೆ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇದು ವಿಚಾರ ಓಕೆನಾ ಸೊ ಇದೇ ರೀತಿ ಪ್ರತಿಯೊಂದರಲ್ಲಿ ಕೂಡ ನೀವು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನು ಪಡೆಯುವ ಅದೇ ಹಂಚ್ಕೊಳ್ಳಿ ನಿಮ್ಮ ಹೆಸರು ಬಂದು ಖ ಗಾಗ ಅಕ್ಷರದಲ್ಲಿದೆ ನಿಮ್ಮ ಅದರ ರೂಲಿಂಗ್ ಪ್ಲಾನೆಟ್ ಬಂದು ಅದು ಕುಜಾನಾಗ್ತಾನೆ ಕುಜಾ ಬಂದು ಏಳನೇ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಅಂದಾಗ ನಿಮ್ಮ ಜಾತಕದ ಯಾವುದೇ ಲಗ್ನ ಇರಲಿ ಸೆವೆಂತ್ ಹೌಸಲ್ಲಿ ಬಂದಿದೆ ತೋ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಮದುವೆ ಸಂಬಂಧ ತೊಂದರೆ ಅಥವಾ ಅದರ ಅದು ಬಹಳಷ್ಟು ಇನ್ಫ್ಲೂಯನ್ಸ್ ಆಗುತ್ತೆ ಮದುವೆ ಜೀವನ ಏನೋ ಅಡೆತಡೆಗಳು ಬಲಿಗೆ ಸ್ಟಾರ್ಟ್ ಆಗ್ತವೆ ಮದುವೆ ಕಟ್ಟಾಗ ಇಂಥದ್ದೆಲ್ಲ ಪರಿಸ್ಥಿತಿಯನ್ನು ಆತ ಡೆಫ್ ಡೆಫಿನೆಟಾಗಿ ಕ್ರಿಯೇಟ್ ಮಾಡ್ತಾನೆ ಅಂತಲೇ ಒಂದು ಇಂಡಿಕೇಷನ್ ಇದೆ ರೈಟ್ ಆಗಿ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದುಬೇಡ ಬುಧನಿಗೆ ಸಂಬಂಧಪಟ್ಟಂಥ ಹೆಸರುಗಳು ಠಾ ಠ ಢ ಢಾಣ ನೋಡಿ ನೀವು ಉಚ್ಚಾರ ಮಾಡಿ ನೋಡಿ ನಿಮ್ಮ ನಾಲಿಗೆಯಲ್ಲಿ ಟಚ್ ಆಗುತ್ತೆ ನೋಡಿ ಮೇಲ್ಗಡೆ ಟಚ್ ಆಗುತ್ತೆ ಟಾ ಠಾ ಢ ಢಾಣ ಓಕೆ ಠಾ ಠ ಢ ಢ ಈ ಅಕ್ಷರಗಳೇನುಂಟು ಅದು ಬುಧನಿಗೆ ಸಂಬಂಧಪಟ್ಟದೆ ಅದರ ಅರ್ಥ ಏನಂದರೆ ನಿಮಗೆ ಸಾಧಾರಣ ಮಾಡಿದರೆ ಟಿ ಅಕ್ಷರ ಟಾ ಠಾದಿಂದಲೇ ನಿಮ್ಮನ್ನು ಕರಿಬೇಕು ಟಗರು ಅಂತ ರೈತಾನೆ ಓಕೆ ಸೊ ಆ ರೀತಿ ಆದಾಗ ಅದು ಬುಧನಿಗೆ ಸಂಬಂಧಪಟ್ಟಂತೆ ಅಥವಾ ಡಿ ಅಕ್ಷರ ಡಿ ಅಕ್ಷರ ಡಾ ಅಂತಲೇ ಕರಿಬೇಕು ಅಂದರೆ ಅದು ಬುಧನಿಗೆ ಸಂಬಂಧಪಟ್ಟದೆ ಅಲ್ವಾ ಡಾ ಡಮರುಗಾ ಓಕೆ ಸೊ ಅದು ಅದಕ್ಕೆ ಸಂಬಂಧಪಟ್ಟಿದ್ದ ಕೆಲಸ ಮಾಡಿದೆ ಈಗ ಇಂಥ ಹೆಸರು ಯಾರು ಉಂಟು ಅಂತ ಇದು ಬಹಳ ಕಡಿಮೆ ಇರುವಂಥದ್ದು ಟಾಟಾ ಡಾಡಾ ಅಕ್ಷರದಿಂದ ಹೆಸರು ಬಹಳ ಅಂದರೆ ಬಹಳ ಕಡಿಮೆ ನಮಗಂತ ಇರುವುದಿಲ್ಲ ಅಂತ ಹೇಳ್ತೇನೆ ಕೆಲವರಿಗೆಲ್ಲ ಬಂದಿದ್ರೆ ಅದನ್ನು ಬುಧ ಎಲ್ಲಿದ್ದಾನೋ ಅಲ್ಲಿಂದ ನೋಡಿಕೊಂಡು ನೀವು ರಿಸಲ್ಟನ್ನು ಅನ್ನು ಪಡ್ಕೊಳ್ಬೇಕಾಗುತ್ತೆ ಅಥವಾ ಅದರ ರಿಸಲ್ಟ್ ಏನಿರ್ತದೆ ಬುಧ ಯಾವ ಭಾವದಲ್ಲಿದ್ದಾನೆ ಆ ಭಾವಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ರಿಸಲ್ಟ್ ಅಥವಾ ಕೆಟ್ಟ ರಿಸಲ್ಟ್ ಎರಡಲ್ಲಿ ಒಂದಂತೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇಗ ಓಕೆ ನಾ ನೆಕ್ಸ್ಟ್ ಬಂದು ಗುರುವಿಗೆ ಸಂಬಂಧಪಟ್ಟಂತೆ ಹೆಸರು ಯಾವುದೆಲ್ಲ ತಾ ತಾ ಓಕೆ ತಾ ತಾ ಧ ತಾತ ದಾದಾನ ನೋಡಿ ಟಾಟಾ ಡಾಡಾನ ಉಚ್ಚಾರ ಮಾಡುವಾಗ ನಿಮ್ಮ ನಾಲಿಗೆಯ ತುದಿ ಭಾಗ ಏನು ನೋಡೋದು ಮೇಲೆ ಟಚ್ ಆಗುತ್ತೆ ಅದೇ ನೀವು ತಾತ ದಾದಾನ ಅಂತ ಉಚ್ಚಾರ ಮಾಡುವಾಗ ನಾಲಿಗೆ ನಾಲಿಗೆಯಲ್ಲಿ ಸ್ಟಾರ್ಟ್ ಆಗೋದರಿಂದ ಸ್ವಲ್ಪ ಈ ಪಾರ್ಟ್ ಏನು ಅದು ಮೇಲೆ ಟಚ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಉಚ್ಚಾರ ಮಾಡಿ ನೋಡಿ ನಿಮ್ಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ಸೊ ಇದು ಗುರುವಿಗೆ ಹಾಗಾದರೆ ಗುರುವಿಗೆ ಟಿ ಎಚ್ ಎ ಅಕ್ಷರ ಡಿ ಎಚ್ ಎ ಅಕ್ಷರ ಎನ್ ಎ ಅಕ್ಷರ ಅಲ್ಲು ಎನ್ ಅಕ್ಷರ ಇದೆಲ್ಲವೂ ಕೂಡ ಗುರುವಿಗೆ ಸಂಬಂಧಪಟ್ಟ ತಾತ ದಾದಾನ ಓಕೆನಾ ಈಗ ನಿಮ್ಮ ಜಾತ ಈ ನಿಮಗೆ ಈ ಹೆಸರಿದೆ ತಾತ ದಾದನ ಅಕ್ಷರದಲ್ಲಿ ಹೆಸರಿದೆ ಹಾಗಾದರೆ ಇದರಲ್ಲಿ ಏನಾಗುತ್ತೆ ನಿಮ್ಮ ಜಾತಕದಲ್ಲಿ ಗುರು ಎಲ್ಲಿದೆ ಇದ್ದಾನೆ ಗುರು ಮಹಾರಾಜ ಎಲ್ಲಿದ್ದಾನೆ ಯಾವ ಭಾವದಲ್ಲಿದ್ದಾನೆ ಈಗ ನೋಡಿ ಜ್ಯೋತಿಷ ಗೊತ್ತಿದ್ದವ್ರಿಗೆ ಜ್ಯೋತಿಷ್ಯ ಬೇಸಿಕ್ ಗೊತ್ತಿದೆ ಅಂದಾಗ ಬೇಗ ಅರ್ಥ ಆಗುತ್ತೆ ರೈಟಾ ಸೊ ಗುರು ಎಲ್ಲಿದ್ದಾನೆ ಅಲ್ಲಿಂದ ಮೇಜರ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ರೈಟ್ ತಾನೇ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ತಾತ ದಾದಾನ ಅಕ್ಷರದಿಂದ ನಿಮ್ಮ ಹೆಸರಿದೆ ಅಂತ ಇಟ್ಟುಕೊಳ್ಳೋಣ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ ಸೊ ನಿಮಗೆ ಭೂಮಿ ನಿಮಗೆ ಹಣಕಾಸಿನ ವಿಚಾರ ಮತ್ತು ಕುಟುಂಬದ ವಿಚಾರ ಬಹಳಷ್ಟು ಚಿಂತೆ ಬಲೆಗೆ ಸ್ಟಾರ್ಟ್ ಆಗುತ್ತೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಕುಟುಂಬದ ವಿಚಾರದಲ್ಲಿ ಮತ್ತೆ ಹಣಕಾಸಿನ ವಿಚಾರ ಚಿಂತೆ ಅಲ್ಲಿನೇ ಇರ್ತದೆ ಅಂತ ಒಂದು ಇಂಡಿಕೇಶನ್ ರೈಟ್ ತಾನೇ ಓಕೆನಾ ಚೆನ್ನಾಗಿ ಗೊತ್ತಾಯ್ತು ಅದೇ ರೀತಿ ಪ್ರತಿಯೊಂದು ಭಾವದಲ್ಲಿ ಕೂಡ ಎಲ್ಲೆಲ್ಲಿ ನಿಮ್ಮ ಹೆಸರಿದೆ ಅದಕ್ಕೆ ಸಂಬಂಧ ಪ್ಲಾನೆಟ್ಸ್ ಅದು ಆ್ಯಕ್ಚುಲಿ ಗುರು ಎಲ್ಲಿ ಬಂದಿದ್ದಾನೆ ಅದಕ್ಕೆ ಸಂಬಂಧಪಟ್ಟದ ರಿಸಲ್ಟನ್ನು ಆತ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಅದೇ ರೀತಿ ಶುಕ್ರನಿಗೆ ಸಂಬಂಧಪಟ್ಟಂತೆ ಚಾ ಚಾ ಝಾ 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 ಓಕೆ ಚಾ ಚಾ ಝಾ ಝಾ ನೀವು ಚಾ ಚಾ ಝಾ ಝಾ ಅಂತ ಇಟ್ಕೊಳ್ಳಿ ಚಾ ಚಾ ಇಂಗ್ಲಿಷ್ ಇಂಗ್ಲೀಷನ್ನು ಇಟ್ಕೊಂಡಾಗ ಸಿ ಎಚ್ ಎ ಮತ್ತೆ ಜೆ ಅಕ್ಷರ ಬರುತ್ತೆ ರೈಟ್ ಸಿ ಎಚ್ ಎ ಜೆ ಅಂದ್ರೆ ಜ್ಯೋತಿ ಅಂತ ಇಟ್ಕೊಳ್ಳಿ ಸೊ ಆ ಅಕ್ಷರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಅಲ್ಲಿಂದ ನಿಮಗೆ ಮೇಜರ್ ಆದಂಥ ರಿಸಲ್ಟ್ ಇರುತ್ತೆ ಎಲ್ಲಿ ಶುಕ್ರ ಇದ್ದಾನೋ ಅಲ್ಲಿಂದ ರೈಟ್ ತಾನೆ ಈಗ ಫಾರ್ ಎಕ್ಸಾಂಪಲ್ ಚಾ ಚಾ ಝಾ ಝಾ ಅಕ್ಷರದಿಂದ ನಿಮ್ಮ ಸರ್ ಇದೆ ಅಂತ ಇಟ್ಕೊಳ್ಳೋಣ ಶುಕ್ರ ಎಲ್ಲಿದ್ದಾನೆ ನೋಡಿ ನಿಮ್ಮ ಜಾತಕದಲ್ಲಿ ಶುಕ್ರ ಎಲ್ಲಿದ್ದಾನೆ ಲಗ್ನದಲ್ಲಿದ್ದಾನ ನಾಲ್ಕನೇ ಮನೇಲಿ ಇದ್ದಾನ ಏಳನೇ ಮನೇಲಿ ಇದ್ದಾನ ಒಂಬತ್ತನೇ ಮನೆ ತೊ ಅಲ್ಲಿಂದ ಮೇಜರ್ ರಿಸಲ್ಟ್ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಜರ್ ಆದಂತಹ ಒಂದು ರಿಸಲ್ಟನ್ನು ಪಡ್ಕೊಳ್ತೀರಿ ಈಗ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದಾನೆ ನಿಮ್ಮ ಹೆಸರು ಚಾಚಾ ಜಾಜ ಅಕ್ಷರದಿಂದ ಬಂದ್ಬಿಡ್ತು ಅಂದಾಗ ಶುಕ್ರ ನಾಲ್ಕನೇ ಮನೆ ರಿಸಲ್ಟ್ ಕೊಡ್ತಾರೆ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ನಿಮ್ಮ ಪ್ರಾಥಮಿಕ ಹಂತ ಶಿಕ್ಷಣದ ವಿಚಾರ ಸುಖದ ವಿಚಾರ ಇದರಲ್ಲಿ ಯಾವುದೇ ಅಂತಹ ಸಮಸ್ಯೆಗಳಂತೂ ಡೆಫಿನೆಟ್ ಕ್ರಿಯೇಟ್ ಆಗಲ್ಲ ಒಳ್ಳೆ ರಿಸಲ್ಟನ್ನು ಆತ ಪ್ರೊಡ್ಯೂಸ್ ಮಾಡಿಯೇ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಅಪ್ಪ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಬಹಳ ಫೇವರೇಬಲ್ ವರ್ಕ್ ನೆಕ್ಸ್ಟ್ ಬಂದ್ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತೆ ರೈಟ್ ಶನಿ ಮಹಾರಾಜ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತೆ ಹೆಸರನ್ನು ಕೊಟ್ಟಿದ್ದಾರೆ ಪಾ ಭಾ ಮ ಏನು ಪ ನೋಡಿ ತುಟಿ ಒಂದಾಗುತ್ತಾ ಇದನ್ನು ಉಚ್ಚಾರ ಮಾಡಬೇಕಾದ್ರಲ್ಲೂ ತುಟಿ ಒಂದಾಗುತ್ತೆ ಪ ಫ ಬಾ ಭ ಮ ಅಂದರೆ ಪಿ ಎಫ್ ಬಿ ಎಮ್ ಓಕೆ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಪಿ ಎಫ್ ಬಿ ಮತ್ತು ಎಂ ಅಕ್ಷರಗಳನ್ನು ವೇದಿಕೆ ಅಸ್ಟ್ರಾಲಜಿಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಅದು ರಿಲೇಟೆಡ್ ಟು ಶನಿ ಹಾಗಾದರೆ ಆ ಶನಿ ಮಹಾರಾಜ ನಿಮ್ಮ ಜಾತಕದಲ್ಲಿ ಎಲ್ಲಿದೆ ಈ ಹೆಸರನ್ನ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ ಪಾ ಫಾ ಭಾಮ ಅಕ್ಷರದ ಹೆಸರಿದೆ ನಿಮ್ಮದು ರೈಟಾ ಸೊ ಮಂಜುನಾಥ ಅಂತ ಹೆಸರಿದೆ ಅಥವಾ ನಿಮ್ಮದು ಪದ್ಮನಾಭ ಅಂತ ಹೆಸರಿದೆ ಏನೇ ಇದ್ದರೂ ಕೂಡ ಸೊ ಆ ಹೆಸರುಗಳು ಏನೇ ಬಂದರೂ ಕೂಡ ಶನಿಗೆ ಸಂಬಂಧಪಟ್ಟದ ಕೆಲಸ ಮಾಡಿ ಹಾಗಾದರೆ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಆ್ಯಕ್ಚುಲಿ ಎಲ್ಲಿದ್ದಾನೆ ಓಕೆ ಶನಿ ಮಹಾರಾಜ ಇದ್ದಾನ ಹಾಗಾದ್ರೆ ಶನಿ ಮಹಾರಾಜಲ್ಲಿ ಎಲ್ಲಿದ್ದಾನೋ ಅಲ್ಲಿಂದ ಮೇಜರ್ ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ ರಿಸಲ್ಟ್ ಅಲ್ಲಿಂದ ಅನುಭವಿಸಿ ಅನುಭವಿಸಿದ ಈಗ ನಾಲ್ಕನೇ ಮನೆಯಲ್ಲಿ ಶನಿ ಭೂಮಿ ವಿಚಾರ ಸಮಸ್ಯೆ ಆಗಬಹುದು ಎರಡನೇ ಮನೆಯಲ್ಲಿ ಇದ್ದಾನೆ ಹಣಕಾಸಿನ ವಿಚಾರ ಹತ್ತನೇ ಮನೆಯಲ್ಲಿ ಶನಿ ಪರವಾಗಿಲ್ಲ ಆರನೇ ಮನೆಯಲ್ಲಿ ಶನಿ ಪರವಾಗಿಲ್ಲ ಐದನೇ ಮನೆಯಲ್ಲಿ ಬಂದಾಗ ಮಕ್ಕಳ ವಿಚಾರ ಸೊ ಇದೆಲ್ಲ ನಿಮಗೆ ಕೆಲವೊಂದು ಬಾರಿ ಸಮಸ್ಯೆ ಯಾತೋ ಒಳ್ಳೇದು ಯಾತೋ ಕೆಟ್ಟದು ಎರಡರಲ್ಲಿ ಒಂದು ರಿಸಲ್ಟ್ ಅಂತ ಬರುತ್ತೆ ಬಟ್ ಆ ಭಾವಕ್ಕೆ ಸಂಬಂಧ ಪಟ್ಟಂತೆ ಬರದೆ ಅಂದ್ರೆ ಆ ಭಾವ ಯಾವುದು ಆ ಭಾವಕ್ಕೆ ನ್ಯಾಚುರಲ್ ಅಧಿಪತಿ ಯಾರು ಆ ಅಧಿಪತಿಗೂ ಶನಿಗೆ ಇರುವ ಕನೆಕ್ಷನ್ ಏನು ಅದರ ಮೇಲಿಂದ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಯಾವ ರೀತಿ ಆಗುತ್ತೆ ಯಾವ ರೀತಿ ಆಗಲ್ಲ ಓಕೆನಾ ಇದು ಇಸ್ ವೆರಿ ಇಂಟ್ರೆಸ್ಟಿಂಗ್ ಓಕೆನಾ ಅದೇ ರೀತಿ ರಾಹು ಮಹಾರಾಜನಿಗೆ ಸಂಬಂಧಪಟ್ಟಂತೆ ಎಸ್ ಮತ್ತೆ ಎಚ್ ಅಕ್ಷರ ಎಚ್ ಅಕ್ಷರ ಅಲ್ಲ ಎಸ್ ಎಚ್ ಶಾ ಅಕ್ಷರ ಶಾ ಅಥವಾ ಸಾ ಸಾ ಮತ್ತು ಶಾ ಅಕ್ಷರಗಳು ಎಸ್ ಮತ್ತು ಎಸ್ ಎಚ್ ಅಕ್ಷರಗಳು ರೈಟಾ ಸಾ ಅಕ್ಷರಕ್ಕೆ ಶಾಮ್ ಅಂತ ಹೆಸರಿಟ್ಕೊಂಡ್ರಿ ನೀವು ಸವಿತಾ ಅಂತ ಹೆಸರಿಟ್ಕೊಂಡ್ರಿ ನೀವು ಅದೆಲ್ಲ ರಾಹುಗೆ ಸಂಬಂಧಪಟ್ಟಂತೆ ಬರುತ್ತೆ ಓಕೆ ರಾಹುನ ರಿಲೇಟೆಡ್ ಆ ಹೆಸರು ಇರ್ತದೆ ಹಾಗಾದರೆ ರಾಹು ಜಾತಕದಲ್ಲಿ ಯಾವ ಭಾವದಲ್ಲಿದ್ದಾನೆ ಅಲ್ಲಿಂದ ನಿಮಗೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೆ ಅಂತ ಒಂದು ಇಂಡಿಕೇಷನ್ ಅಲ್ಲಿಂದ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಪ್ರೊಡ್ಯೂಸ್ ಮಾಡ್ತಾನೆ ಅದೇ ರೀತಿ ಕೇತುವಿಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅರ್ಧ ಅಕ್ಷರಗಳು ಯಾವುದೇ ರೀತಿಯ ನಿಮ್ಮ ನಿಮ್ಮ ಹೆಸರನ್ನ ಅರ್ಧ ಅಕ್ಷರ ಈಗ ಕುಮಾರ್ ಅಂತ ಇಟ್ಕೊಂಡಾಗ ರಾ ಅಕ್ಷರ ಏನದು ಅರ್ಧ ಆಯ್ತು ಈಗ ಅರ್ಧ ಆದರೆ ಈಗ ಚಂದ್ರ ಮತ್ತು ಕೇತುವಿನ ಕಾಂಬಿನೇಷನ್ ಬಂದು ಅಂತರ್ತಾರೆ ಅಕ್ಷರ ಬಂದು ಚಂದ್ರನಿಗೆ ಸಂಬಂಧಪಟ್ಟದ್ದು ಅದು ಅರ್ಧ ಅಕ್ಷರ ಆಯಿತು ಅಂತಾದಾಗ ಚಂದ್ರನ ಪರಿಸ್ಥಿತಿಯಿಂದ ಕೇತುವಿನ ಜೊತೆ ಇದ್ದಾನೆ ಅಥವಾ ಕೇತುವಿನ ಸಂಬಂಧ ಬಂತು ಅಂತ ಒಂದು ಇಂಡಿಕೇಶನ್ ಈ ರೀತಿಯಾಗಿ ನಾವು ಜಾತಕವನ್ನು ವಿಮರ್ಶೆ ಮಾಡಬೇಕಾದಂತಹ ಅನಿವಾರ್ಯದ ಜಾತಕ ವಿಮರ್ಶೆ ಮಾಡುವಾಗ ಈ ಹೆಸರಿನ ಬಗ್ಗೆ ಯಾರಿಗೆಲ್ಲ ಗೊತ್ತಿದೆ ಅವರೆಲ್ಲ ಇದನ್ನು ಬಹಳ ಚೆನ್ನಾಗಿ ಪ್ರೆಡಿಕ್ಟ್ ಮಾಡಿ ತೋರಿಸಬಲ್ಲರು ನಿನ್ನ ಹೆಸರು ಈ ರೀತಿಯಾಗಿ ಇಟ್ಕೊಂಡಿದೆ ಇಂತಹ ಘಟನೆ ಘಟಿಸ್ಬೋದು ಇಂತಹ ಒಂದು ಇಂಥ ಒಂದು ಭವಿಷ್ಯವನ್ನು ನೀವು ಹೊತ್ಕೊಂಡು ಹೋಗ್ತೀಯ ಅಂತ ಅವ್ರಿಗೆ ಡೆಫಿನೆಟಾಗಿ ಹೇಳಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಪ್ರಾಕ್ಟೀಸ್ ಅಷ್ಟು ಬೇಕಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿದಾಗ ಅದು ಒಳ್ಳೆ ರೀತಿಯ ರಿಸಲ್ಟನ್ನು ನಿಮಗೆ ಕೊಟ್ಟೇ ಕೊಡದೆ ಇದು ವಿಚಾರ ಓಕೆನಾ ಈಗ ನಾನು ನಿಮಗೆ ಹೇಳಿದೆ ಹೆಸರಿಗೆ ಸಂಬಂಧಪಟ್ಟಂತೆ ಆ ಹೆಸರು ಆ ಹೆಸರಿಗೆ ಸಂಬಂಧಪಟ್ಟಂಥ ಪ್ಲಾನೆಟ್ಸ್ ಯಾವುದುಂಟು ಅದು ಯಾವ ಭಾವದಲ್ಲಿದೆ ಆ ಭಾವದ ರಿಸಲ್ಟ್ ನಿಮಗೆ ಮೇಜರಾಗಿ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ಹೇಳಿದೆ ಓಕೆನಾ ಇದು ವಿಚಾರ ಓಕೆನಾ ಈಗ ಅದು ಒಳ್ಳೆಯದು ಕೆಟ್ಟದು ಈಗ ಕೆಲವು ಇಟ್ಟು ಕೆಲವು ಹೆಸರಿನ ಕೆಲವು ಹೆಸರಿಗೆ ಸಂಬಂಧಪಟ್ಟ ಏನಾಗುತ್ತೆ ಅಂದರೆ ಒಂದು ಬ್ಯಾಡ್ ರಿಸಲ್ಟ್ ಕಮ್ ಕಂಪಲ್ಸರಿಯಾಗಿರುತ್ತೆ ಹಾಗಾದರೆ ಅದು ಏನಪ್ಪ ಒಂದು ಬ್ಯಾಡ್ ರಿಸಲ್ಟ್ ಒಂದು ಬ್ಯಾಡ್ ರಿಸಲ್ಟನ್ನು ಯಾವಾಗಲೂ ನೀವು ನೀವೇನು ಮಾಡ್ತೀರೋ ಅದನ್ನು ಕ್ಯಾರಿ ಮಾಡ್ತಾನೆ ಹೋಗ್ತೀರಾ ಒಂದು ಬ್ಯಾಡ್ ರಿಸಲ್ಟ್ ನಿಮ್ಮನ್ನು ಯಾವಾಗಲೂ ಫಾಲೋ ಮಾಡ್ತಾನೆ ಇರ್ತದೆ ಹಾಗಾದರೆ ಆ ರಿಸಲ್ಟ್ ಏನಿರ್ತದೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಮಾಡಿಕೊಂಡಾಗ ನಿಮ್ಮ ಹೆಸರು ಮತ್ತಷ್ಟು ಬೆಳಗಲಿಕ್ಕೆ ಶುರುವಾಗುತ್ತೆ ಮತ್ತಷ್ಟು ಒಳ್ಳೆ ರೀತಿ ರಿಸಲ್ಟನ್ನು ಕೊಡುತ್ತೆ ನಿಮ್ಮ ಹೆಸರಿನಲ್ಲಿ ಬರ್ತಕ್ಕಂಥ ಒಂದಷ್ಟು ದೋಷಗಳು ಒಂದಷ್ಟು ತೊಂದರೆಗಳು ಅಲ್ಲಿಂದ ಅಬ್ಸ್ಟಕಲ್ಸ್ ಏನುಂಟು ಅಡೆತಡೆ ಏನುಂಟು ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಅದು ಹೇಗಿರುತ್ತದೆ ಅಲ್ವಾ ಅದರ ಬಗ್ಗೆ ನಾವು ಮಾತಾಡ್ತಾ ಮಾತಾಡ್ತಾ ಹೋಗೋಣ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಹೆಸರು ಸೂರ್ಯನ ಅಕ್ಷರದಿಂದ ಇದೆ ಅಲ್ವಾ ಎ ಇ ಓ ಯು ಐ ಈ ಅಕ್ಷರದಿಂದ ಸ್ವರಾಕ್ಷರದಿಂದ ಹೆಸರಿದೆ ಅಂತ ಇಟ್ಕೊಳ್ಳೋಣ ಓಕೆನಾ ಸೊ ಈ ಅಕ್ಷರದಿಂದ ಅದರಲ್ಲಿ ಎ ಅಕ್ಷರದಿಂದ ಏನು ಹೆಸರು ಇಟ್ಕೊಂಡಿರ್ತೀರಾ ಅದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳಿ ಎ ಅಕ್ಷರದಿಂದ ಅದೇ ನಿಮಗೆ ಈ ಅಕ್ಷರನ ಹೆಸರು ಬಂದಾಗ ಈಶ್ವರ ಅಂತ ಹೆಸರು ಬಂತಂದ ಇಟ್ಕೊಳ್ಳೋಣ ಅದೇ ಯು ಅಕ್ಷರದಿಂದ ಹೆಸರು ಬಂತು ಯು ಅಕ್ಷರದಿಂದ ಉಷಾ ಅಂತ ಇಟ್ಕೊಳ್ಳೋಣ ಓಕೆ ಅದೇ ರೀತಿ ಓ ಅಕ್ಷರದ ಹೆಸರು ಬಂತು ಏನಾದರೂ ಕೂಡ ಓ ಓ ಬವ ಆ ರೀತಿಯಾಗಿ ಏನೋ ಒಂದು ಹೆಸರು ಬಂದು ಇಟ್ಕೊಳ್ಳೋಣ ಐ ಅಕ್ಷರದಿಂದ ಬಂದು ಐ ಅಕ್ಷರದಿಂದ ಪರವಾಗಿಲ್ಲ ಐ ಅಕ್ಷರದಿಂದ ಹೆಸರಿದೆ ಮತ್ತು ಎ ಅಕ್ಷರದಿಂದ ಹೆಸರಿದೆ ಅಂದಾಗ ಅದು ನೋ ಪ್ರಾಬ್ಲಮ್ ಬಟ್ ಈ ಮತ್ತು ಯು ಅಕ್ಷರದಿಂದ ನಿಮ್ಮ ಹೆಸರಿದೆ ಅಂದಾಗ ಆಲ್ರೆಡಿ ನಿಮಗೆ ಸೂರ್ಯನಿಂದ ಕೆಟ್ಟ ಫಲವನ್ನು ಪಡಿಬೇಕಾಗುತ್ತೆ ನಿಮಗೆ ಅದು ನೇಮ್ ಫೇಮ್ ಏನು ಉಂಟು ಬರಲಿಕ್ಕೆ ಬಿಡುವುದಿಲ್ಲ ಯಾಕಂದರೆ ನೀವು ಉಚ್ಚಾರ ಮಾಡುವಾಗ ಅದನ್ನು ಹೇಗೆ ಉಚ್ಚಾರ ಮಾಡ್ತೀರಾ ಈಶ್ವರ ಅಂತ ಉಚ್ಚಾರ ಮಾಡಿ ಈಶ್ವರ ರೈಟಾ ಈಶ್ವರಪ್ಪ ಈಶ್ವರ ಅಂತ ಈ ಅಕ್ಷರ ಕೆಳಗೆ ಬರುತ್ತೆ ಅಲ್ವಾ ಈ ಕೆಳಗೆ ಬಂತಾನೆ ಏ ಬಂದಾಗ ಅದು ಮೇಲೆ ಹೋಗುತ್ತೆ ಈ ಅದು ಕೆಳಗೆ ಈಗ ಏನಾಯಿತು ಸೂರ್ಯನ ಎನರ್ಜಿ ಡೌನ್ ಮಾಡುತ್ತೆ ಅದು ಅದೇ ರೀತಿ ಉ ಉಷಾ ಅಂತ ಇಟ್ಕೊಂಡಾಗ ಉಷಾ ಊ ಊ ಅಕ್ಷರ ಅಂದರೆ ಅದು ಕೆಳಗೆ ಬಂತು ಈಗ ರೈಟಾ ಉ ಮತ್ತು ಊ ಎರಡು ಕೂಡ ಉಷಾ ಅಂತ ಹೇಳಿಕೊಂಡಾಗ ಅದು ಕೆಳಗೆ ಹೊಲಿಗೆ ಸ್ಟಾರ್ಟ ಏನಾಯಿತು ಸೂರ್ಯನ ಎನರ್ಜಿ ಅನ್ನಿಟ್ಟು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಈಗ ಈಗೇನಾಗುತ್ತೆ ಈ ಮತ್ತು ಯು ಅಕ್ಷರದಿಂದ ಯಾರೆಲ್ಲ ಹೆಸರಿಟ್ಕೊಂಡಿರ್ತಾರೆ ಅವರಿಗೆ ಸೂರ್ಯನಿಂದ ಒಳ್ಳೆಯ ಫಲ ಬರುವಂಥ ಸಾಧ್ಯತೆ ಕಡೆ ಯಾಕಂದರೆ ಅವ್ರಿಗೆ ನೇಮ್ ಬೇಕು ಫೇಮ್ ಬೇಕು ಅಥವಾ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು ಆ ಮಟ್ಟಕ್ಕೆ ಅವರು ಅವ್ರು ರೀಚ್ ಆಗಬೇಕು ಅಂದಾಗ ಅವ್ರಿಗೆ ಬಹಳ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಬಹಳ ಅಪ್ಸಕಸ್ಗಳನ್ನು ಎದುರಿಸ್ಬೇಕಾಗುತ್ತೆ ಬಹಳಷ್ಟು ವಿರೋಧಿಗಳನ್ನು ಕಟ್ಕೊಳ್ಬೇಕಾಗುತ್ತೆ ಬಹಳಷ್ಟು ವಿರೋಧಿಗಳನ್ನು ಕಟ್ಕೊಳ್ಬೇಕಾಗುತ್ತೆ ಅವರಿಗೆ ಅವರ ಹಿಂದೆ ಷಡ್ಯಂತ್ರ ಮಾಡುವವರು ಇರ್ತಾರೆ ತುಂಬ ಅವರನ್ನು ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಅಥವಾ ಅವರ ಅವರ ಒಂದು ಭವಿಷ್ಯನೇ ಮುಂದೆ ಹೋಗಿ ಬಿಡ್ತಾ ಇಲ್ಲ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗ ಏನಾಗುತ್ತೆ ಫಿಫ್ತ್ ಹೌಸ್ ಏನುಂಟು ಸೂರ್ಯನಿಗೆ ಸಂಬಂಧ ಅದು ಎಫ್ಲೆಕ್ಷನ್ಗೊಳಗಾಗುತ್ತೆ ಫಿಫ್ತ್ ಹೌಸ್ ಎಫ್ಲಿಕ್ಷ ಎಫ್ಲಿಕ್ಷನ್ಗೊಳಗಾದಾಗ ಏನಾಯಿತು ನಿಮಗೆ ಸ್ನೇಹಿತರ ಮುಖಾಂತರ ನಿಮ್ಮ ಮಕ್ಕಳ ಮುಖಾಂತರ ಹೊಟ್ಟೆಗೆ ಸಂಬಂಧ ತೊಂದರೆಗಳು ಇದೆಲ್ಲವೂ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ಇದು ವಿಚಾರ ಅಂತ ಹೇಳ್ತಂಗೆ ಈ ಮತ್ತು ಯು ಯು ಅಕ್ಷರದ ಹೆಸರನ್ನ ಇಟ್ಕೊಂಡಾಗ ಪಂಚಮದ ಭಾವ ಏನುಟ್ಟು ಅದು ಎಫ್ಲಿಕ್ಷನ್ಗೊಳಗಾಗುತ್ತೆ ಇದರ ಮುಖಾಂತರ ನಿಮ್ಮ ಸ್ನೇಹಿತರು ನಿಮ್ಮ ಓದಿನ ವಿಚಾರ ಇರ್ಬೋದು ನಿಮ್ಮ ಪ್ರೀತಿ ಪ್ರೇಮ ಹೊಟ್ಟೆ ವಿಚಾರ ಇದೆಲ್ಲ ಸಮಸ್ಯೆ ಅಥವಾ ನಿಮ್ಮ ಪಾರ್ಟ್ನರ್ನ ಇನ್ಕಮ್ನ ವಿಚಾರ ಆನಂತರ ತಾಯಿಯ ಕುಟುಂಬದ ವಿಚಾರ ಇದೆಲ್ಲವೂ ಕೂಡ ಸಮಸ್ಯೆಗಳೊಳಗಾಗುವಂಥದ್ದು ಅಲ್ಲಿಂದ ನೀವು ತೊಂದರೆಯನ್ನು ಅನುಭವಿಸುವಂಥದ್ದು ಖಂಡಿತ ಬರ್ಬೋದು ಅಂತ ರೈಟ್ ರೈತಾನೆ ಓಕೆನಾ ಸೊ ಅದರ ಜೊತೆಗೆ ಏನಾಗುತ್ತೆ ಈಗ ಎ ಅಕ್ಷರದ ಹೆಸರನ್ನು ಇಟ್ಕೊಂಡ್ರಿ ಎ ಇ ಯು ಓ ಇಷ್ಟಕ್ಷರ ಹೆಸರು ಉಂಟು ಅಂತ ಇಟ್ಕೊಳ್ಳೋಣ ಸಾಮಾನ್ಯವಾದಂತಹ ಒಂದು ಪ್ರಾಬ್ಲಮ್ ಅಲ್ಲಿ ಬರುವಂಥದ್ದು ಅಂದರೆ ಮದುವೆ ಜೀವನ ಓಕೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ಖಂಡಿತ ಜಾಸ್ತಿ ಓಕೆ ಇದರ ಬಗ್ಗೆ ಗಮನ ಕೊಡಬೇಕು ಮ್ಯಾರಿಡ್ ಲೈಫಲ್ಲಿ ಏನಾಗುತ್ತೆ ಯಾತೋ ನಿಮಗೆ ಮ್ಯಾರಿಡ್ ಲೈಫಲ್ಲಿ ಸುಖ ಸಿಗದೇ ಹೋಗ್ಬೋದು ಅಥವಾ ಮ್ಯಾರಿಡ್ ಲೈಫ್ ಡಿಸ್ಕನೆಕ್ಟ್ ಆಗ್ಬೋದು ಅಥವಾ ಮ್ಯಾರಿಡ್ ಲೈಫಲ್ಲಿ ನೀವೊಂದು ಕಡೆ ನಿಮ್ಮ ಪಾರ್ಟ್ನರ್ ಒಂದು ಕಡೆ ಇರ್ಬೋದು ಈಗ ನೀವು ವಿದೇಶದಲ್ಲಿ ಪಾರ್ಟ್ನರ್ ಇಲ್ಲಿ ಈ ರೀತಿಯಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಭಾರಿ ಬಾರಿಗೂ ಸಮಸ್ಯೆಗಳಾಗ್ಬೋದು ಇದು ವಿಚಾರ ಇದು ನೀವು ಎ ಅಕ್ಷರದಿಂದ ಹೆಸರಿನ ಇಟ್ಕೊಳ್ಳಿ ಇ ಇಂದ ಇಟ್ಕೊಳ್ಳಿ ಯು ಇಂದ ಇಟ್ಕೊಳ್ಳಿ ಎಲ್ಲಿ ಬೇಕಾದರೂ ಇಟ್ಕೊಳ್ಳಿ ನೀವು ಓಕೆನಾ ಆನಂತರ ಓ ಅಕ್ಷರದಿಂದ ಇಟ್ಕೊಳ್ಳಿ ಐ ಅಕ್ಷರದಿಂದ ಇದೆಲ್ಲರಿಗೂ ಸಮಾನ ರೀತಿಯಲ್ಲಿ ಅನ್ವಯ ಆಗುತ್ತೆ ಓಕೆ ಹಾಗಾದರೆ ಮ್ಯಾರಿಡ್ ಲೈಫ್ ಏನು ಅದು ಬಹಳ ವಿಶೇಷ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈಟಾ ಓಕೆನಾ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ನಿಮ್ಗೆ ಗೊತ್ತಾಗುತ್ತೆ ಓಕೆ ಇದು ನಾನು ಮೊದಲೇ ಹೇಳ್ತೇನೆ ಇದನ್ನ ನಾನು ಕಾಲಪುರುಷನ ಕುಂಡಲಿಂದ ಹೇಳ್ತಾ ಇದ್ದೇನೆ ನೈಸರ್ಗಿಕ ಕುಂಡಲಿಂದ ಹೇಳ್ತಾ ಇದ್ದೇನೆ ನೈಸರ್ಗಿಕ ಜನ್ಮ ಕುಂಡಲಿಂದ ಹೇಳ್ತಾ ಇದ್ದೇನೆ ಇನ್ನು ನಿಮ್ಮ ಲಗ್ನ ಚೇಂಜ್ ಆಯಿತು ಅಂದಾಗ ಅಗ್ನ ಲಗ್ನಿಗೆ ವೃಷಭ ಲಗ್ನ ಬಂತು ಮಿಥುನ ಬಂತು ಕರ್ಕಾಟಕ ಬಂತು ಆ್ಯಸ್ ಆನ್ ಓಕೆ ಆಗ ಅದರ ಅದರ ಪ್ರಿಡಿಕ್ಷನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ರೈಟಾ ಇದು ವಿಚಾರ ಆದರೂ ಕೂಡ ನಾರ್ಮಲ್ ವೇಯಲ್ಲಿ ಹೇಳಬೇಕಾದ್ರೆ ಯಾವಾಗ ನೀವು ಸೂರ್ಯನ ಅಕ್ಷರದಿಂದ ಹೆಸರನ್ನು ಇಟ್ಕೊಳ್ತೀರ ಆಗ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ನೋಡಿ ಅದನ್ನ ಎಣಿಸ್ಬೇಡಿ ನಾನು ಬೇರೆ ಹೆಸರು ಇಟ್ಕೊಳ್ತೇನೆ ನನಗೆ ಬೇರೆ ಇಲ್ಲ ಅಲ್ಲಿ ಬೇರೆ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾಕಂದರೆ ಮನುಷ್ಯನ ಜೀವನ ಅಂತ ಏನುಂಟು ಇರುವುದೆಲ್ಲವ ಬಿಟ್ಟು ಇರದಿದ್ದರ ಕಡೆ ತುಡಿಯುವುದೇ ಜೀವನ ರೈಟಾ ಅಂತ ಗೋಪಾಲ್ ಹಾಡಿಗರು ಹೇಳಿದಂತೆ ರೈಟಾ ಸೊ ಅದಕ್ಕೋಸ್ಕರ ನೀವು ಏನೇ ಹೆಸರನ್ನ ಇಟ್ಕೊಂಡು ಕೂಡ ಒಂದು ಕಡೆ ವೀಕ್ನೆಸ್ ಬಂದೇ ಬರುತ್ತೆ ಅದು ಯಾವುದೋ ಒಂದು ವಿಚಾರದಲ್ಲಿ ವೀಕ್ನೆಸ್ ಅಂತೂ ಇದೆ ಅದರ ಹಿಂದೆಯೇ ಓಡ್ತಾ ಇರ್ತೀರ ಯಾವಾಗಲೂ ನೋಡೋ ಓಕೆನಾ ಈಗ ಏ ಈ ಐ ಅಲ್ವಾ ಓ ಆಕ್ಷನ್ ಎಲ್ಲ ಹೆಸರನ್ನ ಇಟ್ಕೊಂಡು ಯು ಆಕ್ಷನ್ ಹೆಸರನ್ನ ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳೋಣ ನೀವು ಬಿಸ್ನೆಸ್ನ ವಿಚಾರ ಇರ್ಬೋದು ಪಾರ್ಟ್ನರ್ಶಿಪ್ನ ವಿಚಾರ ಅದರಲ್ಲಿ ಓಡ್ತಾನೆ ಇರ್ತೀರ ನೀವು ರೈಟ್ ತಾನೆ ಅದು ಬೇಕು ಇನ್ನೂ ಬೇಕು ಮತ್ತಷ್ಟು ಬೇಕು ಮಗದಷ್ಟು ಬೇಕು ಈ ರೀತಿ ಅದರ ಮುಖಾಂತರ ಕೂಡ ಏನಾಗ್ಬೋದು ನಿಮ್ಮ ಮ್ಯಾರಿಡ್ ಏನೋ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಓಕೆನಾ ಇದು ಒಂದೇ ವಿಚಾರ ಅಲ್ಲ ಅಲ್ಲಿ ಮತ್ತಷ್ಟು ವಿಚಾರ ಏನಾಗುತ್ತೆ ಅಂದರೆ ನಿಮ್ಮ ಮಕ್ಕಳ ಮೆಮೊರಿ ಪವರಲ್ಲಿ ಪ್ರಾಬ್ಲಮ್ ಆಗ್ಬೋದು ನಿಮ್ಮ ತಂದೆಯ ಇನ್ಕಮಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಆನಂತರ ನಿಮ್ಮ ಒಡ ಹುಟ್ಟಿದವರ ಪ್ರೀತಿ ಪ್ರೇಮ ಫೇಲ್ಯೂರ್ ಆಗ್ಬೋದು ಅವರಿಗೆ ಸರಿಯಾದ ಪ್ರೀತಿ ಪ್ರೇಮ ಸಿಗದೆ ಕೂಡ ಹೋಗ್ಬೋದು ಆನಂತರ ನಿಮ್ಮ ತಾಯಿಯ ಪ್ರಾಪರ್ಟಿ ಏನು ಬರಬೇಕು ಅದರ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಥವಾ ನಿಮ್ಮ ತಾಯಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಸೊ ಇದೆಲ್ಲವೂ ಕೂಡ ಒಂದು ವಿಚಾರ ಆನಂತರ ನಿಮಗೆ ಕಾರ್ಯಕ್ಷೇತ್ರ ಅದೇನು ಉನ್ನತ ಮಟ್ಟ ಬೇಕು ಉನ್ನತ ಮಟ್ಟಕ್ಕೆ ಹೋಗಬೇಕು ಕೆಲವೊಂದು ಬಾರಿ ಅದಕ್ಕೆ ಡಿಸ್ಟರ್ಬೆನ್ಸ್ ಆಗ್ಬೋದು ಕೆಲವೊಮ್ಮೆ ನಿಮಗೆ ಟ್ರಾನ್ಸ್ಫರ್ ಆಗಲಿಕ್ಕೆ ಅದಕ್ಕೆ ಡಿಸ್ಟರ್ಬೆನ್ಸ್ ಇದೆಲ್ಲ ಒಂದು ವಿಚಾರಗಳು ಅಲ್ಲಿ ಇದ್ದೇ ಇರ್ತವೆ ಅಲ್ವಾ ಸಿಂಪಲ್ ಅದರ ರೆಮಿಡಿ ಹೇಳ್ಕೊಡ್ತಾರೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬರೀ ನೀವೇನು ಮಾಡೋದು ತುಪ್ಪ ದಾನ ಓಕೆ ತುಪ್ಪದ ದಾನವನ್ನು ಮಾಡೋದ್ರಿಂದ ಒಂದು ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟಲ್ವಾ ತುಪ್ಪ ದಾನವನ್ನು ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ಕೊಟ್ಟವೇ ಅಥವಾ ಅಥವಾ ನೀವೇನು ಮಾಡಿ ಒಂದು ಮೀಟರ್ ಬಿಳಿ ಬಟ್ಟೆಯನ್ನು ತಂದು ಅದರಲ್ಲಿ ಒಂದು ಒಂದು ಕಿಲೋ ಸಾಕು ಒಂದು ಕಿಲೋ ಅವರೆಕಾಳನ್ನು ಹಾಕಿ ಅದನ್ನು ಚೆಂದ ಮಾಡಿ ಕಟ್ಟಿ ಇಡೀ ದೇಹಕ್ಕೆ ನಿವಾರಿಸಿ ನೀರಲ್ಲಿ ಹರಿಯಬಿಡಿ ಶುಕ್ರ ಶುಕ್ರ ಮಾಡಿದ್ದಾನ ಆಗ ಕೂಡ ಏನಾಗುತ್ತೆ ನಮ್ಮ ಸೂರ್ಯನ ಅಕ್ಷರದಲ್ಲಿ ಹೆಸರನ್ನ ಇಟ್ಕೊಂಡವ್ರಿಗೆ ಮದುವೆ ಜೀವನದಲ್ಲಿ ಅದೇನು ಡಿಸ್ಟರ್ಬೆನ್ಸ್ ಬರಬೇಕು ಅದು ಬರಲ್ಲ ಓಕೆನಾ ಸೊ ವೆರಿ ಈಸಿ ತೋ ಮಾಡಿ ನೋಡಿ ಅಂತ ಹೇಳಿದೆ ಅಲ್ವಾ ಅದರ ಜೊತೆಗೆ ನಾನು ಹೇಳಿದೆ ಪ್ರಿಡಿಕ್ಷನ್ ಉಂಟಾಯಿಲ್ಲ ಅಂತ ನೋಡಿ ನಿಮಗೆ ಗೊದಾಗಲಿ ಸ್ಟಾರ್ಟ್ ಆಗುತ್ತೆ ಓಕೆ ನೆಕ್ಸ್ಟ್ ಬಂದ್ಬೇಡಣ ಯಾರಲ್ಲ ವಾಹ ಯಾರಲ್ಲ ಅಂದರೆ ವೈ ಅಕ್ಷರ ಆರ್ ಅಕ್ಷರ ಎಲ್ಲಕ್ಷರ ವಿ ಅಕ್ಷರ ಅಕ್ಷರ ಓಕೆನಾ ವೈ ಅಕ್ಷರ ಆರ್ ಅಕ್ಷರ ಎಲ್ಲಕ್ಷರ ವಿ ಅಕ್ಷರ ಹೆಚ್ಚರ ಸೊ ಇವರು ಇದು ಚಂದ್ರನ ಮೇಲಿಂದ ಹೆಸರು ಉಂಟು ಇಟ್ಕೊಳ್ಳೋಣ ನಿಮ್ಮ ಚಂದ್ರನ ಮೇಲಿಂದ ಹೆಸರು ಬಂದುಬಿಟ್ಟಿದೆ ಸೊ ಮೇಜರ್ ಅದೊಂದು ಸಮಸ್ಯೆ ಏನಾಗುತ್ತೆ ನಿಮಗೆ ಯಾವಾಗಲೂ ಕೂಡ ಅಲ್ವಾ ನಾವು ಒಂದು ನೈಸರ್ಗಿಕ ಜನ್ಮಗುಂಡಲಿಯನ್ನೇ ನೋಡಿ ನಾವು ಹೇಳಬೇಕಾದ್ರೆ ಅಂದರೆ ಕಾಲಪುರುಷನ ಗುಂಡಲಿಯನ್ನೇ ನಾವು ನೋಡಿ ಹೇಳಬೇಕಾದ್ರೆ ಅಲ್ಲಿ ಮೇಜರ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ವಿಶೇಷವಾಗಿ ಹೇಳಬೇಕಾದ್ರೆ ಯಾಕೆ ಹೋಗುದಿಲ್ಲ ನೀವೇನು ಮದುವೆ ಆಗ್ತಿರಲ್ವಾ ಮದುವೆ ಆದಾಗ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ನ ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳಿರ್ತವೆ ಬಹಳಷ್ಟು ತೊಂದರೆಗಳಿರ್ತವೆ ಇಲ್ಲಿ ಅಲ್ವಾ ಅಥವಾ ನಿಮ್ಮ ಮದುವೆ ಆಗುವಾಗಲೇ ಅವರ ಪಾರ್ಟ್ನರ್ ಕುಟುಂಬದಲ್ಲಿ ಸಮಸ್ಯೆಗಳು ರೈಟಾ ಓಕೆನಾ ನಿಮ್ಮ ಪಾರ್ಟ್ನರ್ ಯಾರಾದರೂ ನೀವು ಗಂಡಾದರೆ ಹೆಣ್ಣು ಹೆಣ್ಣಾದರೆ ಗಂಡು ಏನು ಇದ್ರು ಕೂಡ ನಿಮ್ಮ ಪಾರ್ಟ್ನರ್ ಕುಟುಂಬದಲ್ಲಿ ಬಹಳ ಸಮಸ್ಯೆಗಳು ಬಂದಿಗೆ ಸ್ಟಾರ್ಟ್ ಆಗ್ತವೆ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಕೆಲವೊಂದು ಬಾರಿ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಇರ್ತದೆ ನಿಮ್ಮ ಪಾಲಿಗೆ ಆನಂತರ ತಂದೆಯ ಸುಖದ ವಿಚಾರದಲ್ಲಿ ವ್ಯತ್ಯಯಗಳು ಉಂಟಾಗ್ತವೆ ಅಂತ ಮತ್ತೊಂದು ಇಂಡಿಕೇಶನ್ ಇರ್ತದೆ ಆನಂತರ ಒಂದು ವೇಳೆ ನೀವು ಫೀಮೇಲ್ ಜಾತಕ ಅಂತ ಇಟ್ಕೊಳ್ಳೋಣ ಅಲ್ಲ ಫೀಮೇಲ್ ಜಾತಕ ನಿಮ್ಮದು ನಿಮ್ಮ ಹೆಸರು ಬಂದು ವೈ ಅಕ್ಷರ ಆರ್ ಅಕ್ಷರ ಎಲ್ ಅಕ್ಷರ ವಿ ಅಕ್ಷರದಲ್ಲಿ ಹೆಸರಿದೆ ಅಂತ ಇಟ್ಕೊಳ್ಳೋಣ ಎಚ್ ಅಕ್ಷರದಲ್ಲಿ ಹೆಸರಿದೆ ಅಂತ ಇಟ್ಕೊಳ್ಳೋಣ ಈಗೇನಾಯಿತು ನಿಮ್ಮ ಗಂಡನಿಗೆ ಸಂಬಂಧಪಟ್ಟ ಫೀಮೇಲ್ ಜಾತಕ ನಿಮ್ಮ ಗಂಡನಿಗೆ ಸಂಬಂಧಪಟ್ಟಂತೆ ಇನ್ಕಮೇ ಇರಲ್ಲ ಅವರಿಗೆ ಹಣಕಾಸು ವಿಚಾರದಲ್ಲಿ ಯಾವಾಗಲೂ ಸಮಸ್ಯೆ ಅವರಿಗೆ ಕುಟುಂಬದ ಸಮಸ್ಯೆ ಕುಟುಂಬದಲ್ಲಿ ಅಂತಹ ಪ್ರಾಬ್ಲಮ್ ಇರ್ತದೆ ಅದು ನಿಮಗೆ ಸೊಲ್ಯೂಷನ್ ಮಾಡಲಿಕ್ಕೇನೇ ಆಗಲ್ಲ ಸಾಲ್ವೇ ಆಗೋಲ್ಲ ಅಂತಹ ಪ್ರಾಬ್ಲಮ್ ಅವರು ಓದಾಡ್ತಾ ಇರ್ತಾರೆ ಇದರ ಬಗ್ಗೆ ಯಾವಾಗಲೂ ಏನಂದರೆ ನಿಮ್ಮ ಮನಸ್ಸು ಓಡಾಡ್ತಾ ಇರ್ತದೆ ಮನಸ್ಸಿಗೆ ಓಡಾಡುತ್ತೆ ಆನಂತರ ಏನಾಗುತ್ತೆ ನಿಮ್ಮ ಮಕ್ಕಳ ಮಕ್ಕಳ ಸುಖದ ವಿಚಾರ ಅಲ್ಲ ನಿಮ್ಮ ಮಕ್ಕಳು ಯಾರೇ ಅವರ ಸುಖದ ವಿಚಾರ ಅವರ ಪ್ರಾಪರ್ಟಿ ವಿಚಾರ ಇದು ಸಮಸ್ಯೆಗಳಾಗ್ಬೋದು ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಅಥವಾ ಒಡ ಹುಟ್ಟಿದವ್ರಿಗೆ ಅಂತ ಕಾಯಿಲೆ ಬರ್ಬೋದು ಗುಣಪಡಿಸಲಿಕ್ಕೆ ಸಾಧ್ಯ ಅಂತ ಕಾಯಿಲೆಯಿಂದ ಅವರು ಇರ್ಬೋದು ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಸಮಸ್ಯೆಗಳು ಕ್ರಿಯೇಟ್ ಇದೊಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ ತಾಯಿಯ ಹೊಟ್ಟೆಗೆ ಸಂಬಂಧಪಟ್ಟಂತೆ ಯಾವಾಗಲೂ ಕೂಡ ಸಮಸ್ಯೆಗಳನ್ನು ಅವರು ಎದುರಿಸ್ತಾನೆ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಕೆಲವೊಂದು ಬಾರಿ ಆನ್ ಓಕೆ ಈ ರೀತಿಯಾದ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳ್ತೇನೆ ಹೆಸರನ್ನ ಇಟ್ಕೊಳ್ತಾರೆ ಹಾಗಾದ್ರೆ ಮೇಜರ್ ಆಗಿ ಅಲ್ಲಿ ತೊಂದರೆಗಳನ್ನು ಅವರು ಅನುಭವಿಸ್ತಾರೆ ಮಾನಸಿಕ ರೀತಿಯಲ್ಲಿ ಕೆಲವೊಮ್ಮೆ ಡಿಸ್ಟರ್ಬೆನ್ಸ್ ಆಗ್ತಾರೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗ್ತಾರೆ ಮುಂದೆ ಹೋಗ್ಲಿಕ್ಕೆ ಅಂದ್ರೆ ಆ ಪಾಟೀಲ್ ಡಿಸ್ಟರ್ಬೆನ್ಸ್ ಆಗ್ತಾರೆ ಬಾಕಿ ವಿಚಾರ ಓಕೆ ನೋ ಪ್ರಾಬ್ಲಮ್ ಆ ಪಾಟೀಲ್ ಮಾತ್ರ ಈಗ ಅದೇ ಈ ಜಾತಕ ಏನಾದರೂ ಮೇಲ್ ಜಾತಕ ಅಂತಿಟ್ಟು ಆಗ ಅಷ್ಟು ಸಮಸ್ಯೆ ಅಲ್ಲ ಆಗ ಏನಾಗುತ್ತೆ ನೀವು ನಿಮ್ಮ ಹೆಂಡತಿಯ ಕಡೆಯವರಿಗೆ ನೀವಂತೂ ಹೆಂಡತಿ ಹೇಗೂ ಕೆಲಸ ಮಾಡೋದಿಲ್ಲ ಅಂತ ಆಯಿತು ಓಕೆ ಅವರು ಮ ಅವರು ಹೌಸ್ ವೈಫ್ ಆಗಿರ್ತಾರೆ ಕೆಲಸ ಮಾಡಿ ಆಗ ನಿಮಗೆ ಸಮಸ್ಯೆನೇ ಇರೋಲ್ಲ ಓಕೆನಾ ಮತ್ತು ಅವರ ಕುಟುಂಬದ ಬಗ್ಗೆ ನೀವು ತುಂಬ ಚಿಂತೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಗತ್ಯನೂ ಇರುವುದಿಲ್ಲ ನೀವು ಮಾಡ್ಕೊಳ್ಳೋದಿಲ್ಲ ಬೇರೆ ವಿಚಾರಗಳು ಬರ್ಬೋದು ಅದೆರಡು ಬಿಟ್ಟು ಬೇರೆ ವಿಚಾರಗಳು ಬರುವ ಸಾಧ್ಯ ತೀರ ಜಾ ಅದೆ ಮೇಲ್ ಜಾ ಫಿಮೇಲ್ ಜಾತಕ ಆದರೆ ಪ್ರಾಬ್ಲಮ್ ಜಾಸ್ತಿನೇ ಬರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದರೆ ಓಕೆನಾ ಈಗ ನೀವೇನು ಮಾಡಬೇಕು ಇದಕ್ಕೆ ಬೇಕಾದಂತೆ ನೀವು ಇಷ್ಟೇ ಮಾಡಬೇಕು ಸ್ವಲ್ಪ ಬೇಳೆ ಅಲ್ವಾ ಮಂಗಳವಾರ ದಿವಸ ಒಂದು ಒಂದು ಮೀಟರ್ ಕೆಂಪು ಬಟ್ಟೆಯನ್ನು ತಂದು ಅದರಲ್ಲಿ ಎರಡು ಕಿಲೋ ತೊಗರುಬೇಳೆಯನ್ನು ಹಾಕಿ ಅದನ್ನು ಚೆಂದ ಮಾಡಿ ಕಟ್ಟಿ ಅದನ್ನು ಏನು ಮಾಡಬೇಕು ನಿಮಗೆ ಇಡೀ ದೇಹಕ್ಕೆ ನಿವಾಳಿ ತೆಗೆದು ನೀರಲ್ಲಿ ಹರಿಯಬೇಡಿ ಅಥವಾ ಯಾರಿಗಾದ್ರೂ ದಾನ ಮಾಡಿ ಇದರ ಮುಖಾಂತರ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹತ್ರ ಸಾಧ್ಯತೆ ಉಂಟು ಅಂದರೆ ಬಟ್ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಬೇಕಾಗಿದೆ ಮಂಗಳವಾರ ಮಂಗಳವಾರ ದಿವಸ ಕಂಟಿನ್ಯೂ ಮಾಡ್ಕೊಳ್ಬೇಕಾದ್ರೆ ಒಂಬತ್ತು ಮಂಗಳವಾರ ಅಂತೂ ಕಂಪಲ್ಸರಿಗೆ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ನಿಮ್ಮ ಟ್ರೈ ಮಾಡಿ ನೋಡಿ ಅಂತ ಹೇಳಿದೆ ನೋಡಿ ಯಾವ ರೀತಿಗೆಲ್ಲ ರಿಸಲ್ಟ್ ಬರುತ್ತೆ ರೈಟಾ ಓಕೆನಾ ಸೊ ಮತ್ತೆ ನಾನು ಹೇಳಿದ ಪ್ರೆಡಿಕ್ಷನ್ ಇಲ್ಲಿ ಉಂಟಾ ಇಲ್ಲವಾ ಅಂತ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ಇದು ವಿಚಾರ ಅಂತ ಹೇಳ್ತೀನಿ ಓಕೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದುಬೇಡ ನಿಮ್ಮ ಹೆಸರು ಬಂದು ಕುಜನ ಅಕ್ಷರದಿಂದ ಕಾಕಾ ಗಾಗ ಅಕ್ಷರದಿಂದ ಹೆಸರಿದೆ ಅಂತ ಇಟ್ಕೊಳ್ಳೋಣ ಓಕೆ ಕಾಕ ಅಕ್ಷರದಿಂದ ಹೆಸರಿದೆ ಕುಜಾನ್ ಅಂತ ಹೆಸರಿದೆ ಗಣೇಶ್ ಅಂತ ಹೆಸರು ಇಟ್ಕೊಂಡಿದ್ದೀರಾ ಕಿರಣ್ ಅಂತ ಹೆಸರು ಇಟ್ಕೊಂಡಿದ್ದೀರಾ ಕುಮಾರ್ ಅಂತ ಹೆಸರು ಇಟ್ಕೊಂಡಿದ್ದೀರಾ ಕಪಿಲ್ ಅಂತ ಹೆಸರು ಇಟ್ಕೊಂಡಿದ್ದೀರಾ ಎನಿವೆ ಇರಲಿ ಏನೇ ಇರಲಿ ಓಕೆ ಆ ಹೆಸರನ್ನು ಇಟ್ಕೊಂಡಾಗ ನಿಮಗೆ ವಿಶೇಷವಾಗಿ ಏನಾಗುತ್ತೆ ಮೇಜರಾಗಿ ಸಮಸ್ಯೆ ಏನಿರ್ತದೆ ಅಂದರೆ ನಿಮ್ಮ ಭೂಮಿ ವಿಚಾರ ಓಕೆ ಈ ಭೂಮಿ ವಿಚಾರದಲ್ಲಿ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತೀರಿ ಅಂತ ಒಂದು ಇಂಟಿಗೆ ಯಾವಾಗ ಭೂಮಿ ಮಾಡ್ತಿರೋ ಆವಾಗ ಕೂಡ ಮಾಡಿಲ್ಲ ಅಂದರೆ ಅದೊಂದು ಸಮಸ್ಯೆ ಮಾಡಿದರೂ ಕೂಡ ಮತ್ತೊಂದು ಸಮಸ್ಯೆ ಹಾಗಾದರೆ ಭೂಮಿ ವಿಚಾರ ಮನೆ ವಿಚಾರ ತಾಯಿಯ ವಿಚಾರ ವಾಹನದ ವಿಚಾರ ನಿಮ್ಮ ನರ್ಚರ್ನ ವಿಚಾರ ಅಲ್ವಾ ಆನಂತರ ವಿಶೇಷವಾಗಿ ಹೇಳಬೇಕಾದ್ರೆ ಕೆಲವೊಮ್ಮೆ ನಿಮ್ಮ ಪ್ರಾಥಮಿಕ ಶಿಕ್ಷಣದ ವಿಚಾರ ಇದೆಲ್ಲವೂ ಕೂಡ ಒಂಥರ ಸಮಸ್ಯೆಗಳಾಗಲಿ ಸ್ಟಾರ್ಟ್ ಆಗುತ್ತೆ ಪಾಪ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಎಲ್ಲ ಇರ್ತದೆ ನಿಮ್ಮ ಹತ್ರ ಎಲ್ಲ ಇದ್ದು ಕೂಡ ಏನಾಗುತ್ತೆ ಎಲ್ಲ ಇದ್ದು ಕೂಡ ನಿಮಗೆ ಆ ಪಾರ್ಟಲ್ಲಿ ಸಮಸ್ಯೆಗಳು ವಿಶೇಷ ರೀತಿಯಲ್ಲಿ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿತ್ತು ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಓಕೆನಾ ಭಾಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಯಾಕಂದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ಅದರ ಜೊತೆಗೆ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರಲ್ವ ನಿಮ್ಮ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೋ ಅವರಿಗೆ ಸಂಬಂಧಪಟ್ಟಂತೆ ಅವರ ಕೆಲಸದಲ್ಲಿ ವ್ಯತ್ಯಯ ಈಗ ಎಣಿಸ್ಕೊಳ್ಳಿ ಫೀಮೇಲ್ ಜಾತಕ ಫೀಮೇಲ್ ಜಾತಕದಲ್ಲಿ ಹೆಸರು ಬಂದು ಕೆ ಅಕ್ಷರ ಅಥವಾ ನೀವು ಜಿ ಅಕ್ಷರದಿಂದ ಹೆಸರು ಹೆಸರಿನಿಟ್ಕೊಂಡಿದ್ದೀರಿ ಕೆ ಅಕ್ಷರದ ಹೆಸರಿ ಗಾಯತ್ರಿ ಅಂತ ಹೆಸರಿದೆ ಅಂತ ಇಟ್ಕೊಳ್ಳೋಣ ಕಿರಣ ಅಂತ ಕಿರಣ್ ಅಂತ ಕಿರಣ ಅಂತ ಹೆಸರಿದೆ ಅಂತ ಇಟ್ಕೊಳ್ಳೋಣ ಅಥವಾ ಗಾಯತ್ರಿ ಅಂತ ಹೆಸರಿದೆ ಅಂತ ಇಟ್ಕೊಳ್ಳೋಣ ನಿಮಗೇನಾಗಿದೆ ಮದುವೆ ಮದುವೆ ಆದ ನಂತರ ಏನಾಗಿದೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರಲ್ವಾ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇರ್ತದೆ ಅವ್ರು ಕಾರ್ಯಕ್ಷೇತ್ರದಲ್ಲಿ ಮೇಜರಾದ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಷನ್ ಮತ್ತೊಂದು ಏನಿರ್ತದೆ ಅಂದರೆ ನಿಮ್ಮ ಒಡ ಹುಟ್ಟಿದವರು ಅಲ್ವಾ ನಿಮ್ಮ ಕುಜನಾಕ್ಷರದ ಹೆಸರಿದೆ ನಿಮ್ಮ ಒಡ ಹುಟ್ಟಿದವರ ಕುಟುಂಬ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಆನಂತರ ನಿಮ್ಮ ತಂದೆಯ ಆರೋಗ್ಯ ಯಾವಾಗಲೂ ತೊಂದರೆಯಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂತ ಒಂದು ಇಂಡಿಕೇಷನ್ ತಾಯಿಯ ಆರೋಗ್ಯ ಸಮೇತಕ್ಕೆ ತೊಂದರೆಗೊಳಗಾಗಿರ್ತದೆ ಅಂತ ಮತ್ತೊಂದು ಇಂಡಿಕೇಷನ್ ಆನಂತರ ಒಂದು ಕಡೆ ನಿಮ್ಗೇನಾಗುತ್ತೆ ಅಂದರೆ ಈಗ ನೀವು ದೊಡ್ಡ ನಿಮ್ಮ ಮಕ್ಕಳು ದೊಡ್ಡವರು ಆದರೂ ಅವ್ರಿಗೆ ಮದುವೆ ಮಾಡಿದ್ರಿ ಆ ಮೂಮೆಂಟಲ್ಲಿ ಸಮಸ್ಯೆಗಳು ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಅವರ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಇದೆಲ್ಲವೂ ಕೂಡ ವಿಶೇಷ ರೀತಿಯಲ್ಲಿ ನಿಮಗೆ ವರ್ಕ್ ಅಂತ ಹೇಳ್ತೇನೆ ನಮ್ಮ ಕುಜನ ಮೇ ಕುಜನ ಅಕ್ಷರದಿಂದ ಹೆಸರನ್ನ ಇಟ್ಕೊಂಡವ್ರಿಗೆ ನೋಡಿ ಇಲ್ಲಿ ಏನಾಗುತ್ತೆ ನೀವು ಎಷ್ಟೇ ಸಂಭಾಳಿಸಿದ್ರು ಕೂಡ ಅದೆಷ್ಟೇ ರೀತಿ ಪ್ರಿಕಾಷನ್ ತಗೊಂಡ್ರು ಕೂಡ ನಿಮ್ಮ ಹೆಸರು ಏನಿದೆ ಅದಕ್ಕೆ ಸಂಬಂಧ ಪ್ಲಾನೆಟ್ಸ್ ಯಾವುದುಂಟು ಅದು ಒಂದು ಕಡೆಯಿಂದ ನಿಮಗೆ ತೊಂದರೆ ಆಲ್ಮೋಸ್ಟ್ ಕ್ರಿಯೇಟ್ ಮಾಡಿಯೇ ಮಾಡಿರ್ತದೆ ನೀವು ಏನು ಬೇಕಾದರೂ ಮಾಡಿ ರೈಟ್ ಯಾಕಂದರೆ ನೀವೇನು ಮಾಡ್ತೀರಾ ಅಲ್ಲಿನೇ ಕಾನ್ಸರ್ನ್ ಇರ್ತದೆ ಯಾವಾಗಲೂ ಕೂಡ ಈಗ ಎಣಿಸ್ಕೊ ಕುಜನಾಕ್ಷರದ ಹೆಸರಿದೆ ಅಂದಾಗ ನಿಮ್ಗೆ ಭೂಮಿ ವಿಚಾರ ಮನೆ ವಿಚಾರ ಮನೆ ಕಟ್ಟುವ ವಿಚಾರ ಭೂಮಿ ಮಾಡುವ ವಿಚಾರ ಅದು ಅದು ಟೆನ್ಷನ್ ಯಾವಾಗಲೂ ಇರ್ತದಲ್ವಾ ನಿಮಗೆ ನಿಮ್ಮನ್ನು ಬಿಡುವುದೇ ಇಲ್ಲವಲ್ಲ ಬೇಕಾದ ಟ್ರೈ ಮಾಡಿ ನೋಡಿ ಅಂತ ನಿಮ್ಮನ್ನು ರೈಟಾ ಭೂಮಿ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಎನ್ನುವ ಚಿಂತೆ ಮಾಡಿದ್ರೆ ಇನ್ನಷ್ಟು ಬೇಕೆನ್ನುವ ಚಿಂತೆ ಅಥವಾ ಅದನ್ನು ಸರಿ ಮಾಡ್ಬೇಕನ್ನುವ ಚಿಂತೆ ಕನ್ಫರ್ಟ್ ಇಲ್ಲ ಅಂತ ಚಿಂತೆ ಇದು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗೇನ್ ಮಾಡ್ತೀರೋ ಚಂಚಲತೆ ಒಳಗಾಗಿ ಬಿಡ್ತೀರಾ ಅಂತ ಒಂದು ಇಂಡಿಗೆ ಓಕೆನಾ ಸೊ ಇದು ವಿಚಾರಗಳನ್ನು ಬಹಳಷ್ಟು ಅರ್ಥ ಮಾಡ್ಕೊಂಡಾಗ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಪರಿಹಾರ ಏನಪ್ಪಾ ಮಾಡ್ಕೊಳ್ಬೋದು ನೀವಲ್ಲ ಪರಿಹಾರ ಯಾವುದಕ್ಕೆ ಸಂ ಪರಿಹಾರ ಮಾಡ್ಕೊಳ್ತೀರಾ ಹೇಗೆ ಪರಿ ಇದನ್ನು ಹೇಳ್ಕೊಡೋದು ಬಟ್ ಇದನ್ನು ತುಂಬ ತಲೆಗೆ ತೊಗೊಳ್ಳುವಂಥ ಆಗುತ್ತೆ ಯಾಕಂದರೆ ನಿಮ್ಮ ಜಾತಕನೇ ಫೈನಲ್ ನೀವೇ ಫೈನಲ್ ನಿಮ್ಮ ಲಗ್ನ ಏನು ಅದು ಕಥೆ ಹೇಳುತ್ತೆ ನಿಮಗೆ ಲಗ್ನ ಲಗ್ನದಿಂದ ಏನು ಚಾರ್ಟ್ ಅದು ಚಾರ್ಟ್ ಕಥೆ ಹೇಳುತ್ತೆ ನಿಮಗೆ ಅದು ಬಿಟ್ಟರೆ ಬಾಕಿ ಎಂಥದ್ದು ಇರುವುದಿಲ್ಲ ಅದನ್ನು ತುಂಬ ಟೆನ್ಷನ್ ತಗೊಳ್ಬೇಡಿ ಜಸ್ಟ್ ನಿಮಗೊಂದು ನಾಲೆಜ್ ಇರಲಿ ಅಂತ ಯಾಕಂದರೆ ಪ್ರತಿಯೊಬ್ಬರಲ್ಲಿ ಕೂಡ ಒಂದು ನ್ಯೂನತೆ ಅಂತ ಇರ್ತದೆ ಯಾರು ಕೂಡ ಪರಿಪೂರ್ಣರಂತೂ ಖಂಡಿತ ಅಲ್ಲ ರೈಟ್ ನಾನು ಯಾರೇ ಇರಲಿ ಬೇಕಾದ ಅವನು ಪರಿಪೂರ್ಣರಂತೂ ಖಂಡಿತ ಹಾಗಾದರೆ ಆ ನ್ಯೂನ್ಯತೆ ಎಲ್ಲಿಂದ ಬರ್ತಾ ಉಂಟು ನ್ಯೂನ್ಯತೆ ಇಲ್ಲಿಂದ ಬರ್ತಾ ಉಂಟು ನ್ಯೂನ್ಯತೆ ಈ ರೀತಿಯಾಗಿ ವರ್ಕ್ ಆಗ್ತಾ ಉಂಟು ಸೊ ಇದನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಖಂಡಿತ ಮಾಡಬೇಕಾದಂತಹ ಉಂಟು ಎಲ್ಲರಿಗೂ ಕೂಡ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿತ್ತು ಅರ್ಥ ಅದಕ್ಕೋಸ್ಕರ ಅವನು ಸುಖ ಅನುಭವಿಸ್ತಾ ಇದ್ದಾನೆ ನನಗೇನು ಇಲ್ಲ ನಾ ನಾ ಅವ್ನಿಗೆ ಬೇರೆ ಪ್ರಾಬ್ಲಮ್ ಇರ್ಬೋದು ನಿಮ್ಮ ಪ್ರಾಬ್ಲಮ್ ಬೇರೆ ಇರ್ತಾರೆ ರೈಟ್ ಅಂದರೆ ನಿಮಗೆ ಏನಿಲ್ಲ ಅದು ಅವನಲ್ಲಿರ್ಬೋದು ಅವನಲ್ಲಿಲ್ಲ ಅದು ನಿಮ್ಮಲ್ಲಿ ಕೂಡ ಇರ್ಬೋದು ಆದರೆ ಸೇಮ್ ವೇಯಲ್ಲಿ ಅವನೊಂದು ಸಮಸ್ಯೆನ ಅನುಭವಿಸ್ತಾನೆ ನೀವು ಒಂದು ಸಮಸ್ಯೆನ ಅನುಭವಿಸ್ತಾರೆ ಯಾಕಂದರೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಜೀವನ ಅಂದರೇ ಹಾಗೆ ಪ್ಲಸ್ ಮತ್ತು ಮೈನಸ್ನ ಸಂಗಮ ಅಂದ್ರೆ ಮಾತ್ರ ಏನಾಗಿದೆ ಬಲ್ಬುರಿತೆ ಅಂತ ಉರಿಯಲ್ಲ ಓಕೆನಾ ಅಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಒಟ್ಟಾಗ್ಬೇಕು ಅಂದ್ರೆ ಬಲ್ಬುರಿತೆ ಅಂತ ಉರಿಯೋದೇ ಇಲ್ಲ ಅಂತ ಹೇಳ್ತೇನೆ ಸೊ ಇದು ಪರಿಸ್ಥಿತಿ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆ ಜಸ್ಟ್ ಮಾತಾಡ್ಬೇಡಾ ಹಲೋ ಹಲೋ ನಮಸ್ತೆ ಹಾ ನಮಸ್ಕಾರ ಗುರುಜಿ ಯಾರ್ ಮಾತಾಡ್ತಿದ್ರು ಮೇಲ್ಲಿಂದ ಆ ಅಂತ 10 ಮಾತಾಡ್ತಾರೆ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಒಂದು ಒಂದು ಮುಕ್ಕಾಲು ಗುಂಟೆ ದಾರಿ ಸಲುವಾಗಿ ಒಂದ್ ಜಾಗ ತಗೊಂಡಿದ್ವಿ ಆದ್ರೆ ಈಗ ಅವ್ರು ಐದಾರು ವರ್ಷ ಆಯ್ತು ತಗೊಂಡೆ ಈಗ ಉಳಿದ ಜಾಗನ ಒಂಬತ್ತು ಗುಂಟೆಯಲ್ಲಿ ಉಳಿದ ಜಾಗನ ಬೇರೊಬ್ಬರಿಗೆ ಮಾರಾಟ ಮಾಡಿ ನಮಗೆ ದಾರಿ ಅದು ಈಗ ಕೋರ್ಟಿಗೆ ಹಾಕೋದ ಎಂತ ಮಾಡದ ಅಂತ ಕೇಳುವ ಅಂತ ಅದ್ರ ಅದ್ರ ಪೇಪರ್ ವರ್ಕ್ ಎಲ್ಲ ಸರಿ ಉಂಟಮ್ಮ ಡಾಕ್ಯುಮೆಂಟ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲಾ ಸರಿ ಉಂಟು ನಾವೆಲ್ಲ ದಸ್ತಾವೇಜ್ ಎಲ್ಲ ತೆಗೆದ್ವಿ ಎಲ್ಲದೂ ಸರಿ ಉಂಟು ರೆಕಾರ್ಡ್ ಎಲ್ಲ ನನ್ನ ಹೆಸರು ಎಲ್ಲಾ ಬಂದಿದೆ ಬಂದ್ ಮಾಡಿದಾರಮ್ಮ ಅವ್ರಿಗೇನೆ ಜಾಗವ ಮಾರಿ ಬಿಡ್ಲಿಕ್ಕೆ ಅಥವಾ ಮತ್ತೆ ಕೋರ್ಟಿಗೆ ಗೆ ಹಾಕ್ಬೇಕಲ್ಲ ನೀವು ಕೋರ್ಟಿಗೆ ಹಾಕಿ ನೋಡಿ ಎರಡೇ ಆಪ್ಷನ್ ನಿಮ್ಮ ಹತ್ರ ಯಾತೋ ಅವರಿಗೆ ಮಾರಿಬಿಡಿ ಅಥವಾ ಕೋರ್ಟಿಗೆ ಹಾಕಿ ಎರಡು ಬೇರೆ ಏನೋ ಆಪ್ಷನ್ ಇಲ್ಲ ಅದಕ್ಕೆ ಓಕೆನಾ ಇಲ್ಲ ಖಂಡಿತ ಒಳ್ಳೇದಾಗುತ್ತಮ್ಮ ಏನಾದ್ರೂ ಒಂದು ಅದಕ್ಕೆ ದಾರಿ ಬಿಡ್ಲೇಬೇಕಂತ ಒಂದು ಅಂತೂ ಇದೆಯಮ್ಮ ಅಥವಾ ನಿಮ್ಗೆ ಹೋರಾಟದಲ್ಲಿ ಜಯ ಅಂತೂ ಸಿಕ್ಕೇ ಸಿಗುತ್ತೆ ಹೆದರುವಂತ ಅವಶ್ಯಕತೆ ಇಲ್ಲ ಖಂಡಿತ ಕೋರ್ಟಿಗೆ ಹಾಕಿಮ್ಮ ಒಳ್ಳೇದಾಗುತ್ತೆ ನಿಮಗೆ ರೈಟಾ ಸರಿ ಒಳ್ಳೇದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಓಕೆ ಗೊತ್ತಾಯ್ತು ಈಗ ಹಾಗಾದರೆ ಈಗ ಒಂದು ವಿಚಾರ ಗೊತ್ತಾಯ್ತು ಅದಕ್ಕೋಸ್ಕರ ಯಾರು ಕೂಡ ಪರಿಪೂರ್ಣರಂತೂ ಖಂಡಿತ ಅಲ್ಲ ಅವರವರಿಗೆ ಅವರವ್ರದ ಸಮಸ್ಯೆ ಅಲ್ವಾ ಈಗ ಕೆಲವರಿಗೆಲ್ಲ ಹಣಕಾಸು ಇರ್ಬೋದು ನೆಮ್ಮದಿ ಇರಲ್ಲ ಮಾನಸಿಕ ನೆಮ್ಮದಿನ ಇಲ್ಲ ಕೆಲವರಿಗೆ ಮಾನಸಿಕ ನೆಮ್ಮದಿ ವಿಪರೀತ ರೀತಿಯಲ್ಲಿ ಇರ್ಬೋದು ಹಣಕಾಸು ಇರಲ್ಲ ಅಂತ ಪರಿ ರೈತಾನೆ ತಾನೇ ಓಕೆನಾ ಅವನು ಕ್ಯಾರೆ ಮಾಡಲ್ಲ ಹಣಕಾಸು ಉಂಟು ಇಲ್ಲ ಬೇಕಾಗಿಲ್ಲ ಮಾನಸಿಕ ನೆಮ್ಮದಿ ಉಂಟು ಓಕೆ ನೋ ಪ್ರಾಬ್ಲಮ್ ಆ ರೀತಿಯಾಗಿರ್ಬೋದವ ರೈಟಾ ಸೊ ಅದಕ್ಕೋಸ್ಕರ ಯಾರಲ್ಲಿ ಕೂಡ ಯಾರು ಕೂಡ ಪರಿಪೂರ್ಣರಂತೂ ಖಂಡಿತ ಅಲ್ಲ ಅದಕ್ಕೋಸ್ಕರ ಈ ಅಕ್ಷರದಿಂದ ಯಾರಿಗೆಲ್ಲ ಹೆಸರಿದೆ ರೈಟಾ ಕುಜನ ಅಕ್ಷರದ ಹೆಸರಿದೆ ಅವ್ರಿಗೆಲ್ಲರಿಗೂ ಕೂಡ ಈ ಸಮಸ್ಯೆಯೊಂದು ಮೇಜರ್ ಆಗಿ ಕಡುವ ಸಾಧ್ಯತೆ ತೀರಾ ಸಿ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಪ್ರಾಥಮಿಕ ಹಂತ ಶಿಕ್ಷಣದ ವಿಚಾರ ಆರೋಗ್ಯದ ವಿಚಾರ ಹಾರ್ಟ್ ರಿಲೇಟೆಡ್ ಆನಂತ ತಂದೆ ಆರೋಗ್ಯ ತಾಯಿ ಆರೋಗ್ಯ ಅಲ್ವಾ ಒಡ ಹುಟ್ಟಿದವರ ಕುಟುಂಬ ಇನ್ಫ್ಲೂನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ಓಕೆ ಸೊ ಏನು ಪರಿಹಾರ ಮಾಡ್ಕೊಳ್ಬೋದು ನಾನು ಇಷ್ಟೇ ಹೇಳ್ತೇನೆ ನಿಮಗೆ ಸೋಮವಾರ ದಿವಸ ಒಂದು ಮೀಟರ್ ಬಿಳಿ ಬಟ್ಟೆ ತೆಗೆದುಕೊಂಡು ಅದರಲ್ಲಿ ಎರಡು ಕಿಲೋ ಬಿಳಿ ಅಕ್ಕಿ ಅಂದ್ರೆ ಬೆಳ್ತಿಗೆ ಅಕ್ಕಿಯನ್ನು ಹಾಕಿ ಅದನ್ನು ಚಂದ ಮಾಡಿ ಕಟ್ಟಿ ಇಡೀ ದೇಹಕ್ಕೆ ನಿವಾಳಿ ತೆಗೆದು ಯಾರಿಗೆ ದಾನ ಮಾಡಿ ಅಥವಾ ನೀರಲ್ಲಿ ಹರಿಯ ಬಿಟ್ರು ಪರವಾಗಿಲ್ಲ ಯಾರು ತೆಗೆದುಕೊಳ್ಳುವುದಿಲ್ಲ ಅಂದ್ರೆ ನೀರಲ್ಲಿ ಹರಿಯ ಬಿಡಬೇಕು ಏನು ತೊಂದರೆ ಇಲ್ಲ ಮೀನುಗಳು ತಿಂತವೆ ಆ ಮೀನುಗಳನ್ನು ಮತ್ತೆ ಮನುಷ್ಯ ತಿಂತಾನೆ ಅಂದರೆ ಒಂದೇ ಆಯ್ತು ಈಗ ನೀವು ಬೇರೆಯವರಿಗೆ ಈ ರೀತಿ ದಾನ ಮಾಡೋದು ಅಥವಾ ಮೀನುಗಳು ತಿಂದ ನಂತರ ಆ ಮೀನನ್ನು ಮನುಷ್ಯ ತಿನ್ನೋದು ಎರಡು ಒಂದೇ ಆಯ್ತು ಈಗ ಅದಕ್ಕೋಸ್ಕರ ನಿಮಗೆ ದಾನ ಮಾಡಲಿಕ್ಕೆ ದಾನ ಮಾಡಿ ಇಲ್ಲಾಂದ್ರೆ ಎಲ್ಲಿ ಮೀನುಗಳಿರುತ್ತೆ ಅಲ್ಲಿ ಹಾಕಿಬಿಡಿ ಸೊ ಅದು ತಿಂದೇ ತಿಂತೇವೆ ಎಂದು ತೊಂದರೆ ಇಲ್ಲ ಓಕೆನಾ ಈಗ ಇದನ್ನು ಪ್ರತಿ ಸೋಮವಾರ ಮಾಡ್ಕೊಳ್ಬೇಕು ಅದರಲ್ಲಿ ಹನ್ನೊಂದು ಸೋಮವಾರ ಕಂಪಲ್ಸರಿ ಆನಂತರ ಪ್ರತಿ ಸೋಮವಾರ ಅದನ್ನು ಸ್ವಲ್ಪ ರಿಪೀಟ್ ರಿಪೀಟ್ ಮಾಡ್ಕೊಂಡಾಗ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥದ್ದು ಒಂದೊಳ್ಳೆ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂದರೆ ಓಕೆನಾ ರೈಟ್ ಅದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಟ್ ಆ ಚಿಂತೆಯಿಂದ ಮುಕ್ತರಾಗಿ ಅಂದರೆ ಚಿಂತೆ ಮಾಡುವಂಥ ಅಗತ್ಯ ಅಲ್ಲ ಅವನೊಬ್ಬರು ನ್ನ ನೋಡ್ಕೊಳ್ತಾನೆ ಅವನಿಗೆ ಗೊತ್ತಿದೆ ನಿಮಗೆ ಯಾವ್ದನ್ನ ಯಾವ ಮೂಮೆಂಟ್ ಅಲ್ಲಿ ಕೊಡಬೇಕು ಯಾವ್ದನ್ನು ಯಾವ ಮೂಮೆಂಟ್ ಅಲ್ಲಿ ಪ್ರಧಾನ ಮಾಡಬೇಕು ಅವನಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತೆ ಅದಕ್ಕೋಸ್ಕರ ನೀವು ಅದು ಅದಕ್ಕೆ ಬೇಕಾಗಿ ಏನೋ ಒಂಥರ ಚಿಂತೆ ಮಾಡ್ಕೊಳ್ಳೋ ಅದೆಲ್ಲ ಬೇಕಾಗಿಲ್ಲ ಈಗ ಕೆಲವರಿಗೆ ಏನಾಗುತ್ತೆ ಗೊತ್ತಾ ಕೆಲವರೆಲ್ಲ ಪ್ರೀತಿ ಪ್ರೇಮ ಅಂತ ಮಾಡಿರ್ತಾರೆ ರೈತರೆ ಓಕೆನಾ ಏನಾಗುತ್ತೆ ಕೆಲವರಿಗೆ ಸಕ್ಸಸ್ ಆಗುತ್ತೆ ಪರವಾಗಿಲ್ಲ ಇನ್ನು ಕೆಲವರಿಗೆ ಸಕ್ಸಸ್ ಆಗಿರಲ್ಲ ಏನೋ ಒಂದು ಕಡೆ ಅವರ ಮನೆಯವರು ಡಿಸ್ಟರ್ಬೆನ್ಸ್ ಮಾಡಿ ಅವರ ಪ್ರೀತಿ ನಿಲ್ಲೋ ಇಲ್ಲೋ ಇವರ ಪ್ರೀತಿಯಲ್ಲೋ ಅವರಿಗೆ ಬೇರೆ ಜೊವ್ರು ಬೇರೆಯವ್ರ ಜೊತೆ ಮದುವೆ ಆಯಿತು ಇವರಿಗೆ ಬೇರೆಯವ್ರ ಜೊತೆ ಮದುವೆ ಆಯಿತು ಓಕೆನಾ ಸೊ ಕಾಲ ಕ್ರಮೇಣ ಏನಾಗುತ್ತೆ ನಿಮಗೆ ಆ ಮೂಮೆಂಟಲ್ಲಿ ತುಂಬಾನೇ ದುಃಖ ಬರುತ್ತೆ ತುಂಬಾ ಇರಿಟೇಟ್ ಆಗುತ್ತೆ ನನ್ನ ಪ್ರೀತಿಗೆ ಹೋಯ್ತಪ್ಪ ಯಾರು ತಗೊಂಡು ಹೋಗ್ಬಿಟ್ರು ನನಗೆ ಇಲ್ಲ ನಾನು ಹಾಗೆ ನಾನು ಆ ದುರದೃಷ್ಟವಂತ ಅಥವಾ ದುರದೃಷ್ಟ ಈ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ನೀವು ಕಾಲಕ್ರಮೇಣ ಹೋಗ್ತಾ ಹೋಗ್ತಾ ಒಂದು ಹತ್ತು ಹದಿನೈದು ವರ್ಷ ಆದ ನಂತರ ಹಿಂತಿರುಗಿ ನೋಡಿದಾಗ ಹಿಂತಿರುಗಿ ನೋಡಿದಾಗ ಲೀಲೆ ಗೊತ್ತಾಗುತ್ತೆ ನಿಮಗೆ ಆಗ ಗೊತ್ತಾಗುತ್ತೆ ಏನಾದರೂ ಮದುವೆ ಆಗಿದ್ರೆ ಅವ್ನು ಮೊದಲೇ ಸರಿ ಇಲ್ಲಪ್ಪ ಮದುವೆ ಆಗಿದ್ರೆ ನಾನು ಇಷ್ಟವರಿಗೆ ಪಡಬೇಕಾಗಿತ್ತು ಒಳ್ಳೆಯದ್ದು ಭಗವಂತನಿಗೆ ಒಳ್ಳೆ ಗಂಡನನ್ನು ಕೊಟ್ಟಿದ್ದಾನೆ ಅಥವಾ ಒಳ್ಳೆ ಹೆಂಡತಿಯನ್ನು ಕೊಟ್ಟಿದ್ದಾನೆ ದೊಡ್ಡ ನಮಸ್ಕಾರ ಅಥವಾ ಇಲ್ಲಾಂದರೆ ಕೆಲವರು ಏನಾಗುತ್ತೆ ಆ ಹುಡುಗಿಯನ್ನು ನೋಡಿದಾಗ ಆ ಹುಡುಗಿ ಯಾರನ್ನು ಪ್ರೀತಿ ಮಾಡಿರ್ತಾರೆ ಇವರೊಂದು ಹತ್ತು ಹನ್ನೆರಡು ವರ್ಷದ ನಂತರ ಅವರನ್ನು ನೋಡಿದ್ರು ನೋಡಿದಾಗ ಏನೋ ಅವಳು ಇಷ್ಟು ತೋರಾಗಿರ್ತಾಳೆ ಆಗ ಕೈ ಮುಗಿತೀರ ಒಳ್ಳೆದಾಯಿತು ಮಾರ ನಿನ್ನ ನಿನ್ನನ್ನು ಮದುವೆ ಆಗದಿರೋ ಇಲ್ಲ ಇಷ್ಟು ಇದ್ದೀನಿ ಹೇಗಪ್ಪ ನಾನು ನಿಮ್ಮ ಜೀವನ ಮಾಡೋದು ನಿನ್ನ ಇಂಥ ಯಾಕಂದರೆ ಭಗವಂತನಿಗೆ ಗೊತ್ತಿದೆ ನಿಮಗೆ ಯಾವ ಜೋಡಿಯನ್ನು ಕೊಡಬೇಕು ನಿಮಗೆ ಯಾರ ಜೊತೆ ಇರಬೇಕು ಯಾವ ಜೋಡಿಯನ್ನು ನಿಮ್ಗೆ ಕೊಡಬೇಕು ಯಾರ ಜೊತೆ ನಿಮಗೆ ಅವನಿಗೆ ಕರೆಕ್ಟಾಗಿ ಲೆಕ್ಕಾಚಾರ ಉಂಟವ್ರು ಅದನ್ನೇ ಮಾಡಿರ್ತಾರೆ ಆಗ ನಿಮ್ಗೇನಾಗುತ್ತೆ ಅದು ಒಂದು ವೇಳೆ ಹೊರಟೋದ್ರು ಕೂಡ ಇಲ್ಲಿರುವ ಜೀವನ ಸುಖದಾಯಿ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡು ಅರ್ಥ ಆಯ್ತಾ ನಿಮಗೆ ಸೊ ಅದಕ್ಕೋಸ್ಕರ ಲೈಫಲ್ಲಿ ಅದು ಇಲ್ಲ ಇದಿಲ್ಲ ಹಾಗಿಲ್ಲ ಹೀಗಿಲ್ಲ ಅದು ಬೇಕಾಗಿ ಸೊ ಇದರಲ್ಲೆಲ್ಲ ತುಂಬ ಚಿಂತೆ ಮಾಡುವಂಥಾಗತ್ತೆ ಇಲ್ಲ ನಿಮ್ಮ ಪಾಲಿಗೆ ಎಷ್ಟೆಲ್ಲ ಬೇಕು ಅಲ್ವಾ ಒಂದು ಅವಶ್ಯಕತೆ ಅವ್ನು ಕೊಟ್ಟಿರ್ತಾನೆ ಓಕೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ ಅವನನ್ನು ಅರ್ಥ ಮಾಡ್ಕೊಳ್ಳೋದೇ ದೊಡ್ಡ ಸಮಸ್ಯೆ ಅರ್ಥನೇ ಆಗಲ್ಲ ಯಾರಿಗೂ ಕೂಡ ರೈಟ್ ತಾನೆ ಅದು ಕೆಲವರೆಲ್ಲ ಏನು ಮಾಡ್ತಾರೆ ಅದಕ್ಕೆ ಬೇರೆ ಬೇರೆ ಹೆಸರು ಇಟ್ಟುಕೊಂಡು ಅದು ಅದು ಹಾಗೆ ಇದು ಹೀಗೆ ಏನೇನೋ ಜಗಳ ಮಾಡಿರ್ತಾರೆ ಆ ಧರ್ಮದ್ದು ನಮ್ಮ ಧರ್ಮದ್ದೇ ದೇವರು ಅಲ್ವಾ ಬೇರೆ ಧರ್ಮದ್ದು ದೇವರೆಲ್ಲ ಸೊ ನಿಮಗೆಲ್ಲ ಒಂದು ಕಾಮನ್ ಸೆನ್ಸೆ ಇಲ್ಲ ಅಂತ ಹೇಳ್ತೀನಿ ಅದನ್ನ ಮಾತಾಡ್ತಿರಲ್ವ ನೀವು ನಿಮಗೆ ಕಾಮನ್ ಸೆನ್ಸೆ ಇಲ್ಲ ಒಂದು ವೇಳೆ ನಿಮ್ಮ ದೇವರೇ ಬೇರೆ ಆದರೆ ನಿಮ್ಮ ಸೃಷ್ಟಿಯೇ ಬೇರೆ ಇರ್ತಿತ್ತು ರೈಟ್ ತಾನೆ ಓಕೆನಾ ಸೊ ನಿಮಗೆ ಅದು ಗೊತ್ತಿಲ್ಲ ಇಡೀ ಜಗತ್ತಿಗೆ ಒಬ್ಬನೇ ದೇವರು ಬೇರೆ ಯಾರು ಕೂಡ ಇರೋದಿಲ್ಲ ಅವನೊಬ್ಬನೇ ಅವನನ್ನು ಬೇರೆ ಬೇರೆ ಹೆಸರಿಂದ ಕರಿತೀರ ಅಷ್ಟೇ ಓಕೆನಾ ಅದಕ್ಕೋಸ್ಕರ ಅದು ನನ್ನ ಧರ್ಮದ ದೇವರೇ ಶ್ರೇಷ್ಠ ಅವನೇ ಶ್ರೇಷ್ಠ ಇದೆ ಇದಕ್ಕಿಂತ ದೊಡ್ಡ ಮೂರ್ಖತನ ಯಾವುದೂ ಇಲ್ಲ ಅಂತ ಯಾವಾಗ ಇದು ನಿಮ್ಮ ತಲೆಗೆ ಬರುವುದಿಲ್ಲಲ್ವಾ ಅಲ್ವಾ ಅಲ್ಲಿವರೆಗೆ ನೀವು ಜೀವನದಲ್ಲಿ ಸುಖ ಅಂತೂ ಅನುಭವಿಸಲ್ಲ ಇದು ವಿಚಾರ ಅದಕ್ಕೋಸ್ಕರ ಅವನು ಒಬ್ಬನೇ ಅವನೊಬ್ಬನೇ ಅವನು ಬೇರೆ ಯಾರೂ ಅಲ್ಲ ಅದಕ್ಕೋಸ್ಕರ ಎಲ್ಲರಲ್ಲೂ ಕೂಡ ಒಂದೇ ರೀತಿಯಲ್ಲಿ ರೈಟ್ ತಾನೆ ಎಲ್ಲರ ಅಪಿಯರೆನ್ಸ್ ಒಂದೇ ರೀತಿಯಾಗಿರ್ತದೆ ರೈಟ ಒಳಗಡೆ ರಕ್ತಾನೇ ಹರಿಯುವುದು ಅಲ್ವಾ ಮಾಂಸನೇ ಇರುವುದು ನರಗಳೇ ಇರುವುದು ಎಲುಬೆ ಇರುವುದು ಅವನ ದೇವರು ಬೇರೆ ಈ ಧರ್ಮದ ದೇವರು ಬೇರೆ ಆ ಧರ್ಮದ ದೇವರು ಹಾಗಾದ್ರೆ ಅವರ ಧರ್ಮದಲ್ಲಿ ಬೇರೆಯೇ ಸೃಷ್ಟಿ ಆಗಬೇಕು ಮತ್ತೆ ಯಾಕೆ ಆಗಲಿಲ್ಲ ಮತ್ತೆ ಯಾಕೆ ಅವರಲ್ಲಿ ರಕ್ತಾನೇ ಹರಿತಾ ಉಂಟು ನಿಮ್ಮಲ್ಲಿ ಯಾಕೆ ರಕ್ತಾನೇ ಹರಿತಾ ಉಂಟು ರೈಟ ಕೆಂಪು ರಕ್ತಾನೆ ಉಂಟು ಯಾಕೆ ಕಪ್ಪು ರಕ್ತ ಮಾಡಲಿಲ್ಲ ಯಾಕೆ ಬಿಳಿ ರಕ್ತ ಮಾಡಲಿಲ್ಲ ಆ ದೇವರು ಬೇರೆ ಅದ್ರೆ ನನ್ನ 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 ಧರ್ಮ ಪವಿದು ನಾನು ಅದಕ್ಕೆ ಸಮ ದೇವರಪ್ಪ ಆಗ ನಾನು ಬಿಳಿ ರಕ್ತ ಯಾಕೆ ಮಾಡಲಿಲ್ಲ ಅಲ್ವಾ ಹಾಗಾದ್ರೆ ಅರ್ಥ ಆಗುವುದಿಲ್ಲ ಅರ್ಥ ಆಗುತ್ತೆ ತಾನೆ ಎಲ್ಲರಿಗೂ ಒಂದೇ ರೀತಿ ಜಲ ಎಲ್ಲರಿಗೂ ಒಂದೇ ರೀತಿ ನೆಲ ಆಕಾಶ ಎಲ್ಲ ಪೃಥ್ವಿ ಅಲ್ವಾ ಅಗ್ನಿ ಎಲ್ಲ ಒಂದೇ ರೀತಿ ತಾನೇ ಎಲ್ಲರಿಗೂ ಕೂಡ ಬೇರೆ ಬೇರೆ ಉಂಟ ಏನಾದರೂ ಅವರಿಗೆ ತಿನ್ನುವುದು ಬೇರೆ ನಿಮಗೆ ತಿನ್ನುವುದು ಬೇರೆ ಹಾಗೇನಿಲ್ಲ ತಾನೆ ಅವ್ರು ತಿನ್ನು ನೀವು ತಿಂತೀರಿ ನೀವು ತಿನ್ನೋದು ಅವರು ತಿಂತೀರ ಇದು ಅರ್ಥ ಮಾಡ್ಕೊಳ್ಳಿ ಯಾವಾಗ ಈ ಪ್ರೊಸೀಜರ್ ನಿಮಗೆ ಅರ್ಥ ಆಗುತ್ತೆ ಲೈಫ್ ಏನಿರ್ತದೆ ಬಹಳ ಆಗುತ್ತೆ ಆ ಪರಮಾತ್ಮನ ವಿಚಾರದಲ್ಲಿ ಗೊತ್ತಾಯ್ತೀಗ ಅವ್ನ ಜಾದುಗಾರ ಅಲ್ವಾ ಅವ್ನು ಮಾಯಾಗಾರ ಅವನನ್ನು ಬಿಟ್ಟರೆ ಬೇರೆ ಏನು ಕೂಡ ಇಲ್ಲ ಅಲ್ವಾ ನಾವು ತಂದದ್ದು ಏನು ಕೂಡ ಇಲ್ಲ ಅವನ ಇಚ್ಛೆ ಹೇಗೆ ಅದು ನಡೀತದೆ ಅಲ್ವಾ ಯಾವಾಗಿದ್ದು ತಲೆಯಲ್ಲಿ ಹಾಕ್ಕೊಳ್ತೀರಾ ಅವನನ್ನು ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀರಾ ನೀವು ಲೈಫಲ್ಲಿ ಗೆದ್ದ ಹಾಗೇನೆ ನಿಮಗೆ ಯಾರು ಕೂಡ ಎದುರಲ್ಲ ಯಾವುದೇ ಶತ್ರು ಕೂಡ ಎದುರಲ್ಲ ನಿಮಗೇನು ತೊಂದರೆನೇ ಆಗೋದು ಯಾಕಂದರೆ ನೀವು ಅನ್ನೋ ಡೈರೆಕ್ಟ್ ಅವನ ಪ್ರೊಟೆಕ್ಷನಲ್ಲಿ ಇರ್ತೀರಲ್ವ ಅಲ್ವಾ ಪ್ರೊಟೆಕ್ಷನಲ್ಲಿ ಎಲ್ಲರೂ ಇರ್ತಾರೆ ಬಟ್ ಕೆಲವರು ಕರ್ಮದಿಂದ ಏನಾಗುತ್ತೆ ನೀವು ಬೇರೆ ಬೇರೆ ಆಗಿಬಿಡ್ತಾರೆ ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಅವ್ನು ಸುಖಿ ನಾನು ದುಃಖಿ ಅಲ್ವಾ ಅಥ ಅವನಿಗೆ ಕೊಟ್ಟಿದ್ದಾರೆ ನನಗೆ ಕೊಟ್ಟಿಲ್ಲ ಅಥವಾ ಈ ಭಾವನೆ ಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಒಂದು ವೀಕ್ನೆಸ್ ಅನ್ನು ಕೊಟ್ಟೇ ಕಳಿಸಿರ್ತಾನೆ ಆ ವೀಕ್ನೆಸ್ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ನೀವು ಅವನನ್ನು ನೆನೆಯುವುದೇ ಇಲ್ಲಲ್ವ ನಿಮಗೆಲ್ಲ ಪರಿಪೂರ್ಣ ಮಾಡಿಬಿಟ್ಟಾವ ಅಂತ ಇಟ್ಕೊಳ್ಳೋಣ ನೀವು ಅವನನ್ನು ಮರ್ತೇ ಬಿಡ್ತೀರಲ್ವ ಅಲ್ವಾ ಎಲ್ಲಿವರೆಗೆ ತಲೆ ಸಿಡಿತಾ ಬರೋದಿಲ್ಲ ಅಲ್ಲಿವರಿಗೆ ನಿಮಗೆ ತಲೆ ಉಂಟು ಅಂತ ಗೊತ್ತೇ ಆಗೋದಿಲ್ಲ ತಾನೇ ನಿಮಗೆ ತಲೆ ಸಿಡಿತಾ ಬಂದಾಗಲೇ ತಲೆ ಕೂಡ ಉಂಟಪ್ಪ ತಲೆ ಕೂಡ ಇಟ್ಟು ಅಂತ ಆ ಮೂಮೆಂಟಲ್ಲಿ ಗೊತ್ತಾಯಿತು ಇಲ್ಲದ ತಲೆ ಉಂಟು ಹೇಗೆ ಗೊತ್ತಾಗುತ್ತೆ ನೀವು ಯಾವಾಗ ಕ್ಯಾರ್ ತೊಗೊಳ್ತೀರ ಅದಕ್ಕೆ ಇಲ್ಲ ತಾನೆ ಒಟ್ಟಾರೆ ಆಗಿರ್ತೀರ ಕಾಲ್ನವೇ ಸಮಸ್ಯೆ ಯಾಕೆ ಕೊಡ್ತಾನೆ ಕಾಲು ಉಂಟಂತ ಗೊತ್ತಾಗಬೇಕು ತಾನೆ ಕಾಲು ಅದಕ್ಕೆ ಕಾಲು ನೋವು ಯಾಕೆ ಕೊಟ್ಟಿರ್ತಾನೆ ಹೊಟ್ಟೆ ಉಂಟು ಅಂತ ಅವನು ಕೊಟ್ಟಿದ್ದಾನೆ ಅಂತ ಗೊತ್ತಾಗ್ಬೇಕಾದ್ರೆ ಅದು ಹೊಟ್ಟೆನ ಅದೇ ರೀತಿ ಲೈಫಲ್ಲಿ ಏನಾದರೂ ಒಂದು ವೀಕ್ನೆಸ್ಸನ್ನು ಕೊಟ್ಟಿರ್ತಾನೆ ಯಾಕಂದರೆ ಆ ಲೈಫಲ್ಲಿ ಇದು ಕೂಡ ಇದೆ ಅವನ ಇದ್ದಾನೆ ಅಂತ ನೀವು ನೆನೆಸ್ಕೊಳ್ತೀರಾ ಅದು ಇಲ್ಲಾಂದ್ರೆ ನೀವು ನೆನೆಸ್ಕೊಳ್ಳೋದಿಲ್ಲ ತಾನೇ ಯಾರು ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ವ ಎಲ್ಲ ಪರಿಪೂರ್ಣ ರೀತಿಯಲ್ಲಿ ಇದ್ದೀರಿ ಎಲ್ಲ ಬರ್ತಾ ಉಂಟು ನಿಮಗೆ ತೊಂದರೆ ಇಲ್ಲ ಆಹಾ ಓಹೋ ಏನು ಸಮಸ್ಯೆನಿಲ್ಲ ನೀವು ದೇವಸ್ಥಾನಕ್ಕೆ ಹೋಗೋದಿಲ್ಲಲ್ಲ ಅವನ ವಿಚಾರ ಮರ್ತೇ ಬಿಡ್ತೀರಲ್ವಾ ತೋ ಅವನನ್ನು ನೆನೆಸ್ಕೊಳ್ಳಿಕ್ಕೆ ಬೇಕಾಗಿ ಅವನು ಕೆಲವೆಲ್ಲ ವೀಕ್ನೆಸ್ನ ಕಳಿಸಿ ಹಾಕಿಯೇ ಕಳಿಸಿರ್ತಾನೆ ಓಕೆನಾ ಸೊ ಆ ವೀಕ್ನೆಸ್ಸನ್ನು ಅನ್ನು ಇಟ್ಕೊಂಡು ನೀವು ಎಲ್ ಎಷ್ಟು ಗೆಲ್ತೀರಾ ನಿಮ್ಮ ಮೇಲೆ ಬಿಟ್ಟಿರುವಂಥದ್ದು ಓಕೆನಾ ನೀವು ಗೆದ್ದೇ ಗೆಲ್ತೀರಿ ತೊಂದರೆ ಓಕೆ ಹಾಗಾದರೆ ನಿಮ್ಗೆ ಕಾಗ ಅಕ್ಷರ ಯಾವ ರೀತಿ ಕೆಲಸ ಅಂತ ತಾನೆ ಓಕೆನಾ ಇನ್ನು ಬಂದ್ಬೇಡ ಟಾಟಾ ಡಾಡ ಬುಧನ ಅಕ್ಷರದಿಂದ ಆ್ಯಕ್ಚುಲಿ ಬುಧನ ಅಕ್ಷರದ ಹೆಸರು ಇರುವುದಿಲ್ಲ ಅದರಿಂದಾಗಿ ನಾನು ಇಷ್ಟಂತೂ ಹೇಳಬಲ್ಲೆ ನಿಮಗೆ ಬುಧನ ಅಕ್ಷರದ ಹೆಸರು ಇರು ತೀರಾ ಕಡಿಮೆ ಒಂದ್ ವೇಳೆ ಉಂಟು ಅಂತ ಇಟ್ಕೊಳ್ಳೋಣ ಓಕೆನಾ ಟಾಟಾ ಡಾಡಾನ ಅಕ್ಷರದಿಂದ ಯಾರದಾದ್ರು ಹೆಸರು ಇದೆ ಅಂತ ಇಟ್ಕೊಳ್ಳೋಣ ಆನಂತರ ಆನಂತರ ನಾನು ಹೇಳಬೇಕಾದ್ರೆ ನಿಮ್ಮ ಏಜ್ ಸಿರೀಸ್ ಐವತ್ತರಿಂದ ಐವತ್ತೊಂಬತ್ತು ಸೀರೀಸ್ ಬಂದಾಗ ಓಕೆನಾ ಫಿಫ್ಟಿ ಟು ಫಿಫ್ಟಿ ನೈನ್ ಸೀರೀಸ್ ಬಂದಾಗ ಸೊ ಏನು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂದರೆ ವಿಶೇಷವಾಗಿ ಬಾರಿ ಬಾರಿಗೂ ಹಾಸ್ಪಿಟಲೈಸ್ ಆಗುವಂಥದ್ದು ಬಾರಿ ಬಾರಿಗೂ ಸಮಸ್ಯೆಗಳನ್ನ ಎದುರಿಸುವಂಥದ್ದು ರಿಲ್ಯಾಕ್ಸೇಷನ್ ಇಲ್ಲ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಲೆಕ್ಕಾಚಾರಗಳೇ ಇಲ್ಲ ಲಾಸ್ ಆಗುವಂಥದ್ದು ಕಳ್ಕೊಳ್ಳುವಂಥದ್ದು ಇದು ಬರುತ್ತೆ ನಿಮಗೆ ಓಕೆ ಇದು ಬುಧನ ಅಕ್ಷ ಬುಧನ ಅಕ್ಷರದಿಂದ ಹೆಸರನ್ನ ಇಟ್ಟುಕೊಂಡಾಗ ಠಾ ಡಾಡಾಣ ಅಕ್ಷರದಿಂದ ಹೆಸರನ್ನ ಇಟ್ಕೊಂಡಾಗ ತುಂಬಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಆನಂತರ ಬೆಡ್ರೂಮ್ ಲೈಫೇ ಇರಲ್ಲ ಯಾಕೋ ಗೊತ್ತಿಲ್ಲ ರಿಲ್ಯಾಕ್ಸೇ ಬರಲ್ಲ ಅಲ್ಲ ಎಷ್ಟೇ ಮೆಡಿಟೇಷನ್ ಮಾಡಿದ್ರು ಕೂಡ ಮನಸ್ಸೇ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಕೂಡ ರಿಸಲ್ಟ್ ಬರಲ್ಲ ನಂಬಿಕೆ ತೋಟಲಿ ಕಳ್ಕೊಂಡಿರ್ತೀರ ನಂಬಿಕೆನೇ ಇರಲ್ಲ ಅಥವಾ ಕೆಲವೊಮ್ಮೆ ಏನಾಗುತ್ತೆ ಆ ಯಾರನ್ನಾದರೂ ಆಕಸ್ಮಿಕ ರೀತಿಯಲ್ಲಿ ತೀವ್ರ ನಂಬಿ ಬಿಟ್ಟು ಮೋಸ ಹೋಗ್ತೀರಾ ಸೊ ಇದೆಲ್ಲ ಒಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರುತ್ತೆ ಅದಕ್ಕೋಸ್ಕರ ಬುಧನ ಹೆಸರಿಗೆ ಸಂಬಂಧಪಟ್ಟಂತೆ ಅಥವಾ ಫಿಫ್ಟಿ ಫಿಫ್ಟಿ ಟು ಫಿಫ್ಟಿ ನೈನ ಎ ಸಿರೀಸಲ್ಲಿ ನೋಡಿ ಫಿಫ್ಟಿ ಟು ಫಿಫ್ಟಿ ಐವತ್ತರಿಂದ ಐವತ್ತೊಂದು ರನ್ನಿಂಗ್ ಆಯಿತು ಅಂದಾಗ ಒಂದು ವೇಳೆ ನಿಮ್ಮ ಇದ್ರೆ ನೋಡಿ ಎಷ್ಟು ಸಮಸ್ಯೆ ಅನುಭವಿಸ್ತಾರೆ ಅವ್ರ ತಾಯಿ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಅನುಭವಿಸ್ತಾರೆ ಹಾಸ್ಪಿಟಲೈಸ್ ಆಗ್ತಾರೆ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅವರಿಗೆ ಒಂದು ಇಂಡಿಕೇಷನ್ ಆನಂತರ ಏನಾಗುತ್ತೆ ನಿಮಗೆ ಯಾರೋ ಯಾರನ್ನೋ ಪಕ್ಕನೆ ನಂಬಿ ಬಿಡ್ತೀರಾ ಅವರಿಂದ ಕೂಡ ನಿಮಗೆ ಮೋಸ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿದೆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಅದರ ಜೊತೆಗೆ ಇದಕ್ಕೆ ಪರಿಹಾರ ಏನಪ್ಪ ಮಾಡ್ಕೊಳ್ಬೋದು ನಾನು ಇಷ್ಟು ಹೇಳ್ತೇನೆ ನಿಮಗೆ ಗುರುವಾರ ದಿವಸ ಒಂದು ಮೀಟರ್ ಯೆಲ್ಲೋ ಕಲರ್ ಬಟ್ಟೆಯನ್ನು ತಂದು ಅದರಲ್ಲಿ ಎರಡು ಕಿಲೋ ಸಣ್ಣ ಕಡಲೆಯನ್ನು ಹಾಕಿ ಅದನ್ನು ಇಡೀ ದೇಹಕ್ಕೆ ಏಳು ಸುತ್ತು ನಿವಾಳಿಸಿ ತೆಗೆದು ಹರಿವ ನೀರಲ್ಲಿ ಬಿಟ್ಟುಬಿಡಿ ಅಥವಾ ಯಾರಿಗಾದರೂ ದಾನ ಮಾಡಿಪ್ಪ ಓಕೆನಾ ನೋ ಪ್ರಾಬ್ಲಮ್ ಹಾಗೇನಾಗುತ್ತೆ ನಿಮಗೆ ಬುಧನ ಹೆಸರಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಅಪ್ಸ್ಟ್ರಗಲ್ಸ್ ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ಬೈಪಾಸ್ ಆಗ್ತವೆ ಓಕೆನಾ ರೈಟಾ ಇಷ್ಟೊಂದು ಮಾಡ್ಕೊಳ್ಳಿ ಅದನ್ನು ರಿಪೀಟ್ ರಿಪೀಟ್ ಮಾಡ್ಕೊಳ್ಳಿ ಓಕೆನಾ ರಿಪೀಟ್ ರಿಪೀಟ್ ಮಾಡ್ಕೊಳ್ಳಿ ಯಾವಾಗೆಲ್ಲ ಸಮಸ್ಯೆ ಕ್ರಿಯೇಟ್ ಆಯಿತು ಅವಾಗೆಲ್ಲ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗುರುವಾರ ದಿವಸ ಮೈಂಡ್ ರಿಲ್ಯಾಕ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ತೀರಾ ಒಂದು ಒಳ್ಳೆ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ತೀರಾ ಮನಸ್ಸು ಪ್ರಫುಲ್ಲಿತವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಪ್ರಿಕಾಷನ್ ಏನಪ್ಪ ಬೇಕು ಪ್ರಿಕಾಷನ್ ಇಷ್ಟೇ ಬೇಕು ನಿಮಗೆ ಯಾರನ್ನು ಪಕ್ಕನೇ ನಂಬಬೇಡಿ ಅಂತ ಹೇಳ್ತೇನೆ ಓಕೆನಾ ಯಾರನ್ನು ನಂಬಲಿಕ್ಕೆ ಹೋಗಬೇಡಿ ಫಿಫ್ಟಿ ಟು ಫಿಫ್ಟಿ ಏಜ್ ಸಿರೀಸಲ್ಲೇ ಆದರೂ ನಂಬಲಿಕ್ಕೆ ಹೋಗಬೇಡಿ ಆನಂತರ ವಿಶೇಷವಾಗಿ ಹೇಳಬೇಕಾದ್ರೆ ನಿಮ್ಮ ಹೆಸರು ಟಾಟಾ ಡಾಡನ್ ಅಕ್ಷರದಿಂದ ಬಂತು ಅಲ್ಲಿ ಕೂಡ ನೀವು ನಂಬಲಿಕ್ಕೆ ಹೋಗುವಾಗಿಲ್ಲ ಓಕೆನಾ ರೈಟ್ ಆಗಿ ಗೊತ್ತಾಯ್ತು ನಿಮಗೆ ಅದರ ಜೊತೆಗೆ ಏನಾದರೆ ಟಾಟಾ ಡಾನ್ ಅಕ್ಷರದಿಂದ ಹೆಸರಿದೆ ಅಂತ ಇಟ್ಕೊಳ್ಳೋಣ ಅಥವಾ ಫಿಫ್ಟಿ ಟು ಫಿಫ್ಟಿ ನೈನ್ನ ಏಜ್ ಸಿರೀಸ್ ನಿಮಗೆ ವರ್ಕ್ ಉಂಟು ಆಗ ನಿಮ್ಮ ತಂದೆಯ ಪ್ರಾಪರ್ಟಿ ವಿಚಾರ ಸಮೇತ ಸಮಸ್ಯೆ ಕ್ರಿಯೇಟ್ ಆಗಿದೆ ಅಥವಾ ಕಳ್ಕೊಳ್ಬೇಕಾದಿತ್ತು ಅಲ್ವಾ ಬರ್ತಾನೆ ಇಲ್ಲ ಕೋರ್ಟ್ ಕಚೇರಿಗೆ ಹೋಯಿತು ಈ ಸಮಸ್ಯೆ ಕೂಡ ನಿಮಗೆ ಕ್ರಿಯೇಟ್ ಆಗಿದೆ ಇದೇ ಹೊತ್ತಲ್ಲಿ ನಿಮ್ಮ ಒಡ ಹುಟ್ಟಿದವರ ಅವರ ಕೆಲಸ ಕಾರ್ಯಕ್ಷೇತ್ರ ವಿಚಾರ ಕೂಡ ಸಮಸ್ಯೆಗಳಾಗುತ್ತೆ ನಿಮಗೆ ಮಕ್ಕಳಿದ್ದರಿಂದ ಮಕ್ಕಳ ಆರೋಗ್ಯದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ರೈಟ್ ತಾನೆ ಓಕೆನಾ ಸೊ ಇದು ಇದೆಲ್ಲ ವಿಚಾರಗಳು ಇರ್ತವೆ ಅಲ್ಲಿ ಯಾವಾಗ ನೀವು ರಿಲ್ಯಾಕ್ಸ್ ಆಗಿಬಿಡ್ತೀರಾ ಕೂಲ್ ಕೂಲ್ ನೇಚರ್ಗೆ ಬಂದುಬಿಡ್ತೀರಾ ಮೆಡಿಟೇಷನ್ ಮಾಡಿದಾಗ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ ಅಂದಾಗ ಆ ಪರಿಸ್ಥಿತಿ ಸರಿ ಆಗ್ತಾ ಉಂಟು ಅಂತ ಅರ್ಥ ಪ್ರಾಬ್ಲಮ್ ಇಲ್ಲಪ್ಪ ಅಂತ ನಾನು ಹೇಳಿದ ಕಡಲೆ ದಾನವನ್ನು ಮಾಡಲೇಬೇಕು ಗುರುವಾರ ಗುರುವಾರ ದಿವಸ ನೋಡಿ ಅಂತ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಓಕೆನಾ ರೈಟಾ ಈಗ ಫಿಫ್ಟಿ ಟು ಫಿಫ್ಟಿ ನೈನ್ ಎ ಸೀರೀಸ್ ನಾನು ಯಾಕೆ ಹೇಳಿದ್ರೆ ನೀವೆಲ್ಲೋ ಕನ್ಫ್ಯೂಸಲ್ಲಿದ್ದರೆ ಮಾತ್ರ ಇದು ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗೋದಿಲ್ಲ ರೈಟ್ ತಾನೆ ಯಾರಿಗೆಲ್ಲ ನಾನು ಹೇಳಿದ ಪ್ರಿಡಿಕ್ಷನ್ ಅಲ್ಲಿ ವರ್ಕ್ ಆಗ್ತಾ ಉಂಟು ಅವರೆಲ್ಲರೂ ನಾನು ಹೇಳಿದಂತಹ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ್ ಮೇಡಮ್ ಅಕ್ಷರ ಆಯ್ತು ಗುರುವಿನ ಅಕ್ಷರಗಳು ಟಿ ಎ ಎ ಡಿ ಮತ್ತು ಎನ್ ಅಕ್ಷರ ತಾತ ದಾದನ ಅಕ್ಷರದಿಂದ ಆ ನೀವು ವಿಶೇಷ ರೀತಿಯಲ್ಲಿ ಹೆಸರು ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಗುರುವಿನಿಂದ ಹೆಸರಿದೆ ಗುರು ಎಲ್ಲಿದ್ದಾನೋ ಅಲ್ಲಿಂದ ಮೇಜರ್ ರಿಸಲ್ಟ್ ಕೊಡ್ತಾನೆ ಬಟ್ ವೀಕ್ನೆಸ್ ಏನಾಗುತ್ತೆ ಅಂದರೆ ನಿಮ್ಮ ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ಸಮಸ್ಯೆಗಳಾಗುತ್ತೆ ತೊಂದರೆ ಆಗುತ್ತೆ ಗೊತ್ತಿಲ್ಲ ಕಾರ್ಯಕ್ಷೇತ್ರದಲ್ಲಿ ಹೇಗೆ ಹೋಗಬೇಕಂತ ಯಾಕೋ ಗೊತ್ತಿಲ್ಲಪ್ಪ ತುಂಬಾ ಇರಿಟೇಟ್ ನನ್ನ ಕಾರ್ಯಕ್ಷೇತ್ರನೇ ಇರಿಟೇಟ್ ಕಾರ್ಯಕ್ಷೇತ್ರ ತುಂಬ ಚೆನ್ನಾಗಿಲ್ಲ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಸಮಸ್ಯೆ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ತೊಂದರೆಗಳು ಅಥವಾ ಕಾರ್ಯಕ್ಷೇತ್ರ ಯಾವ ಉನ್ನತ ಮಟ್ಟಕ್ಕೆ ಹೋಗಬೇಕು ಅದು ಹೋಗ್ಲಿಕ್ಕೇ ಆಗ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿ ಬಟ್ ಅಲ್ಲಿ ಪ್ರಾಬ್ಲಮ್ ಯಾಕೆ ಆಗುತ್ತೆ ಅಂದರೆ ನೀವೇನು ಮಾಡ್ತೀರಾ ತಾತಾದನ ಅಕ್ಷರದವರು ನೀವು ಕಾರ್ಯಕ್ಷೇತ್ರದಲ್ಲಿ ಬೇರೆಯವರಿಗೆ ಉಪದೇಶ ಮಾಡ್ತೀರಿ ಇದು ದೊಡ್ಡ ಸಮಸ್ಯೆ ನೀವು ಮಾಡಲೇಬಾರ್ದವ್ರಿಗೆ ಸುಮ್ಮನೆ ಎದ್ದು ಬಿಡಿ ಬಾಸ್ಗೇ ಹೇಳಲಿಕ್ಕೆ ಹೋಗ್ತೀರಾ ಅಲ್ಲಿದ್ದವರಿಗೆ ಉಪದೇಶ ಮಾಡ್ತೀರಾ ಅದು ಹಾಗಲ್ಲ ಅದು ಹೀಗಲ್ಲ ನೀವು ಹಾಗೆ ಮಾಡಿ ಕಾರ್ಯಕ್ಷೇತ್ರದಲ್ಲಿ ನೀವು ಹೇಳುವ ಹಾಗಿಲ್ಲ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜಾಗೃತಿ ನಿಮ್ಮ ಕೈಯಲ್ಲಿರಬೇಕು ನೀವೇ ಅಲ್ಲಿ ವೀಕ್ ಆಗಿರ್ತೀರಾ ನೀವು ಬೇರೆಯವ್ರಿಗೆ ಉಪದೇಶ ಮಾಡಿದಾಗ ಮತ್ತಷ್ಟು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾತೋ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಯಾತೋ ನಿಮಗನ್ನು ಕ ಕೆಲಸದಿಂದ ತೆಗೆದಾಕ್ತಾರೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ತದೆ ರೈಟ್ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ನಿಮಗೆ ರೈಟಾ ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ಸಮಸ್ಯೆ ಬಾರಿ ಬಾರಿಗೂ ತೊಂದರೆಗಳು ಬಾರಿ ಬಾರಿಗೆ ಏನೋ ಒಂದು ವಿಚಾರದಲ್ಲಿ ಸಮಸ್ಯೆಗಳನ್ನು ನೀವು ಅನುಭವಿಸಲೇಬೇಕಂದ್ರೆ ಅದೇ ಅಲ್ಲಿ ಏನೋ ಸ್ಯಾಟಿಸ್ಫೈಡ್ ಬರೋದಿಲ್ಲ ಅಂತ ಒಂದು ಇಂಡಿಕೇಶನ್ ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ ಕೇಳಿಸ್ಕೊಳ್ಳಿ ಇಲ್ಲೇನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮದು ಮಕರ ಲಗ್ನದ ಜಾತಕ ಅಂತ ಇಟ್ಕೊಳ್ಳೋಣ ಮಕರ ಲಗ್ನ ಜಾತಕ ನಿಮ್ಮ ಹೆಸರು ಎ ಅಕ್ಷರದಿಂದ ಇದೆ ಅಂತ ಇಟ್ಕೊಳ್ಳೋಣ ಓಕೆನಾ ಅಮಿತಾ ಅಂತ ಹೆಸರಿದೆ ಅಂತ ಇಟ್ಕೊಳ್ಳೋಣ ಎರದ ಹೆಸರಿದೆ ಓಕೆನಾ ನಿಮ್ಗೆ ಈಗ ಮಕರ ಲಗ್ನಕ್ಕೆ ಮಕರ ಲಗ್ನ ಹೆಸರು ಬಂದು ಈ ಅಕ್ಷರದ ಹೆಸರಿದೆ ಓಕೆ ಅದರಲ್ಲಿ ನಿಮ್ಮನ್ನು ಕರೀತಾರೆ ಅದೇ ಹೆಸರಿನಿಂದ ಬಟ್ ನಿಮ್ಮ ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ಸಮಸ್ಯೆಗಳಾಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಯಾವಾಗ ನೋಡಿದ್ರು ಕೂಡ ಇರಿಟೇಷನ್ ಯಾವಾಗ ನೋಡಿದ್ರು ಫ್ಲಕ್ಚುವೇಶೆ ಗೊತ್ತಿಲ್ಲ ಹೇಗೆ ಮುಂದೆ ಹೋಗಬೇಕಂತ ಇವತ್ತು ಸರಿ ಇದ್ರೆ ನಾಳೆ ಸರಿ ಇರಲ್ಲ ಇವತ್ತು ಒಂದು ವಾರ ಕೆಲಸ ಇದ್ದರೆ ಮತ್ತೊಂದು ವಾರ ಕೆಲಸನೇ ಇಲ್ಲ ಅಥವಾ ಒಂದೆರಡು ತಿಂಗಳು ಕೆಲಸ ಮಾಡಿದರೆ ಅಲ್ಲಿಂದ ತೆಗೆದಾಕ್ಬಿಟ್ಟರು ಬೇರೆ ಕಡೆಗೆ ಹೋಯ್ತು ಇಲ್ಲ ಅಲ್ಲಿ ಅಲ್ಲೇನಾದ್ರೂ ಷಡ್ಯಂತ್ರ ಮಾಡ್ತಾರೆ ಅಂತ ಒಂದು ಇಂಡಿಕೇಷನ್ ಸೊ ಈ ರೀತಿಯಾಗಿ ಇದನ್ನು ತಿಳ್ಕೊಳ್ಬೇಕಾಯ್ತು ಅದೇ ರೀತಿ ತಾತಾದ ಅಕ್ಷರ ಯಾರಿಗುಂಟು ನಾನು ನ್ಯಾಚುರಲಾಗಿ ಹೇಳಬೇಕಾದ್ರೆ ನ್ಯಾಚುರಲಿ ಕುಂಡಲಿ ಮುಖಾಂತರ ಹೇಳಬೇಕಾದ್ರೆ ನಿಮ್ಮ ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ತೊಂದರೆಗೊಳಗಾಗುತ್ತೆ ಬಾರಿ ಬಾರಿಗೂ ಸಮಸ್ಯೆಗಳೊಳಗಾಗುತ್ತೆ ತುಂಬ ಸುಲಭ ಅಲ್ಲ ಅದನ್ನು ಮ್ಯಾನೇಜ್ ಮಾಡಬೇಕಾದಂತಹ ನಿವರ್ತಿ ನಿಮ್ಮ ಪಾಲಿಗೆ ಉಂಟು ನಾನು ಇಷ್ಟೇ ಹೇಳ್ತೇನೆ ನಿಮಗೆ ನೀವೇನು ಮಾಡಬೇಕಾಗುತ್ತೆ ಒಂದಷ್ಟು ಯಾರಿಗಾದರೂ ದಾನ ಮಾಡಿ ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅದನ್ನು ಅನಾಥಾಶ್ರಮಕ್ಕೆ ಕೊಡಿ ಪ್ರಾಪರ್ ವ್ಯಕ್ತಿಗಳು ಯಾರಿದ್ದಾರೆ ನೀಡಿ ಪೀಪಲ್ಸ್ ಅಂತ ಹೇಳ್ತೇವೆ ಅಲ್ಲಿ ಅವಶ್ಯಕತೆ ಇರುವಂಥ ವ್ಯಕ್ತಿಗಳು ಯಾರು ಅವರಿಗೆ ದಾನ ಮಾಡಿ ಸೊ ಯಾವಾಗ ನೀವು ದಾನ ಮಾಡ್ತೀರಾ ಯಾರಿಗಾದರೂ ಕೂಡ ನಿಮ್ಮಿಂದ ಏನಾದರೂ ಕೊಡ್ತೀರಾ ಯಾರಿಗಾದರೂ ಕೂಡ ಆಗ ತಾತ ದಾದಾನ ಅಕ್ಷರದವರಿಗೆ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಆಬ್ಸ್ಟಕಲ್ಸ್ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅಡೆತಡೆಗಳು ಒಂದಷ್ಟು ಮೆಂಟಲ್ ಟೆನ್ಷನ್ ಅದೆಲ್ಲವೂ ಕೂಡ ನಿವಾಣೆಯಲ್ಲಿ ಸ್ಟಾರ್ಟ್ ಆಗ್ತಾಯಿತ್ತು ದಾನ ಮಾಡಲೇಬೇಕು ಅಂತ ಉಂಟು ಓಕೆನಾ ಸೊ ದಾನ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ರಿಸಲ್ಟನ್ನು ಅನ್ನು ನೀವು ಕ್ಯಾರಿ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಆ ನಂತರ ಇನ್ನೊಂದು ಎರಡು ಮೂರು ಪ್ಲಾನೆಟ್ನ ಅಕ್ಷರಗಳು ಬಾಕಿ ಉಳಿದು ಬಿಟ್ಟಿವೆ ಖಂಡಿತ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ಬಾಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್